ಹಾಲೆಲೂಯಾ. ಕರ್ತನ ನಾಮದಲ್ಲಿ ಇವತ್ತಿನ ಸಂಡೇ ಆರಾಧನೆಗೆ ಎಲ್ಲ ಸ್ವಾಗತ ಮಾಡ್ತೀವಿ ಪ್ರೇರೆ. ಎಲ್ಲರೂ ನೀವು ಜಾಯ್ನ್ ಆಗಿದ್ದೀರಿ ಎಂಬುದಾಗಿ, ಸರಿಯಾದ ಸಮಯಕ್ಕಾಗಿ ನೀವು ಕೂತ್ಕೊಂಡಿದ್ದೀರಿ ಎಂಬುದಾಗಿ ನಂಬಿಕೊಳ್ತೇವೆ ಪ್ರೇರೆ. ಸೊ ನಾವು ಯೇಸುವಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಕೆಲವು ನಿಮಿಷ ಒಳಗೆ ಅದಾದ ಮೇಲೆ ನಾವು ಆತನ ಆರಾಧಿಸುವಂತರಾಗಿ ಆರಾಧನೆ ಆದ ಮೇಲೆ ಕರ್ತನ ನಾವು ಸ್ತುತಿ ಸ್ತೋತ್ರಗಳಿಗೆ ಕೊಂಡಾಡುವಂತರ. ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನೂ ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ನನಗೆ ಬೇಕಯ್ಯ. ಆರಿಸುವಂತರಾಯಣ, ನೀನು ಇಲ್ಲದೆ ನಿನ್ನ ಪ್ರಸನ್ನತೆಗಾಗಿ ಬೇಡಿಕೊಳ್ತಾನೆ ಕರ್ತನೆ. ಹಾಲೆಲೂಯಾ. ಪ್ರಸನ್ನತೆ
worship, oh God. Oh, parishuddha devarige aaradhis sutragana. Oh, hallelujah. ಸಾಧ್ಯವೇ ಇಲ್ಲ ಕರ್ತನೆ, ಓ ಸಾಧ್ಯವಿಲ್ಲ ಸ್ವಾಮಿ. ಹಾಲೆಲೂಯಾ. ನಿನ್ನ ಪ್ರಸನ್ನತೆಯಲ್ಲಿ ವಾಸ ಮಾಡುವಾಗ ಸಹಾಯ ಮಾಡು ಕರ್ತನೆ. ಓ ನಿನ್ನ ಪ್ರಸನ್ನತೆಯಲ್ಲಿ ಬಿಡುಗಡೆದೆ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ಬಿಡುಗಡೆದೆ ಕರ್ತನೆ. ಓ ನಿನ್ನ ಪ್ರಸನ್ನತೆಯ ನಮ್ಮ ನಿವಾಸ ಸ್ಥಾನವಾಗಲಿ ಕರ್ತನೆ. ಹಾಲೆಲೂಯಾ. ಓ ನಿನ್ನ ಪ್ರಸನ್ನತೆ ನೆಲೆಗೊಳ್ಳುವಾಗೆ ಕರ್ತನೆ ನಮಗೆ ಸಹಾಯ ಮಾಡು ಕರ್ತನೆ. ಹಾಲೆಲೂಯಾ. ಓ ಹಾಲೆಲೂಯಾ. ಯಾವ ರೀತಿ ಅಬ್ರಹಾಮನ ಸ್ವಾಮಿ, ಯಾವ ರೀತಿ ಯೆಶಾಯನು ಸ್ವಾಮಿ, ಹಾಲೆಲೂಯಾ. ಓ ಯಾವ ರೀತಿ ದಾನಿಯೇಲನು ಸ್ವಾಮಿನ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳನು ಸ್ವಾಮಿ, ಹಾಲೆಲೂಯಾ. ಓ ದೇವರನ ಪ್ರಸನ್ನತೆ ನಮ್ಮಲ್ಲಿ ವಾಸ ಮಾಡಲಿ ಕರ್ತನೆ. ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ. ಓ ಕರ್ತನೆ, ಎಲ್ಲ ಆರಾಧನೆಗಳು ನಿನಗೆ ಸಲ್ಲಿಸ್ತವೆ, ಎಲ್ಲ ಸ್ತೋತ್ರಗಳ ಯಜ್ಞಗಳಿಗೆ ಸಲ್ಲಿಸ್ತವೆ ಕರ್ತನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ಮುಂದಾದ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ ತಂದೆ ಆದವರೇ. ಆಮೆನ್, 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 ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಪ್ರೇರೆ. ಹಾಲೆಲೂಯಾ. ಬನ್ನಿರಿ, ನಾವು ಆತನಿಗೆ ಸ್ತೋತ್ರ ಕೊಟ್ಟಿಗೆ ಸ್ತುತಿ ಸ್ತೋತ್ರಗಳಿಗೆ ಕೊಂಡಾಡುವಂತರಾಗಿರೋಣ. ನಾವು ನಂಬ್ತೇನೆ ಎಲ್ಲರೂ ನೀವು ಸುರಕ್ಷಿತರಾಗಿದ್ದೀರಿ ಎಂಬುದಾಗಿ, ಎಲ್ಲರೂ ನೀವು ಸಂತೋಷವುಳ್ಳವರಾಗಿದ್ದೀರಿ ಎಂಬುದಾಗಿ. ಕರ್ತನ ಸನ್ನಿಧಿಯಲ್ಲಿ ತಿರುಗಿ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವುದಕ್ಕಾಗಿ, ಆತನಿಗೆ ಆರಾಧನೆ ಮಾಡುವುದಕ್ಕಾಗಿ ಬೇರೆ ಹೌದು ಪ್ರೇ. ಇವತ್ತಿನ ಜನ ನೋಡುವಾಗ ಎಷ್ಟೋ ಜನರು ಇಲ್ಲದಂತೆ ಆಗಿ ಹೋದರು ಸ್ವ, ಆದರೆ ನಾವು ದೇವರ ಕೃಪೆಯಿಂದ ನಾವು ಬದುಕೊಳ್ಳಿದ್ದೇವೆ ದೇವರೇ. ದೇವರಿಗೆ ನಾವು ಸ್ತೋತ್ರಗಳು ಸಲ್ಲಿಸಬೇಕಾಗಿದೆ ಬೇರೆ, ಆತನಿಗೆ ವಂದನೆಗಳು ಸಲ್ಲಿಸಬೇಕಾಗಿದೆ ಬೇರೆ. ಇವತ್ತಿನ ವಾಗ್ದಾನ ಈ ರೀತಿ ಆಗಿದೆ, ನಿನ್ನನ್ನು
ಕರೆದಾತನು ಆತನು ನಂಬಿಗಸ್ತನಾಗಿದ್ದಾನೆಂಬುದಾಗಿ ಪ್ರೇರೆ ಆ ನಂಬಿಗಸ್ತ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವಂತರಾಗೋಣ ನಾವು ಆರಾಧಿಸುವಂತರಾಗೋಣ ನಾವು ಕೊಂಡಾಡುವಂತರಾಗೋಣ ಸಂತೋಷದೊಟ್ಟಿಗೆ ಆ ಉತ್ಸಾಹದೊಟ್ಟಿಗೆ ಆತನ ಮಹಿಮೆ ಪಡಿಸುವಂತರಾಗೋಣ ಓ ಹಾಲೆಲೂಯಾ ಹಾಲೆಲೂಯಾ ಓ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ ಒಂದು ವೇಳೆ ನೀವು ಬಲಹೀನರಾಗಿದ್ದರೆ ದೇವರು ಹೇಳ್ತಾನೆ ಬಲವನ್ನು ಆತನು ಕೊಡುವಂತನಾಗಿದ್ದಾನೆ ಪ್ರೇರೆ ಸೊ ನಾವು ಆತನಿಗೆ ಒಂದನ್ನು ಸಲ್ಲಿಸುವಂತ ಆರಾಧಿಸುವಂತರಾಗೋಣ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ ಓ ಸಂಕಟದಲ್ಲಿ ನನಗೆ ಸಹಾಯಕನಾಗಿದ್ದಾನೆ ಓ ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ನನಗೇನು ಭಯವಿಲ್ಲ ಎಂಬುದಾಗಿ ಓ ಥ್ಯಾಂಕ್ ಯು ಜೀಸಸ್ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಲಾ
ಶಿರದಲ್ಲಿ ತೈಲ ಬಹಚ್ಚುವನು ಜೀವಮಾನವೆಲ್ಲ ಕೃಪೆಯ ತೋರುವನು ಜೀವಮಾನವೆಲ್ಲ ಕೃಪೆಯ ತೋರುವನು ಕೃಪೆಯ ಸಮಾನರು ಭೂಲೋಕದಲ್ಲಿಯೂ ಪರಲೋಕದಲ್ಲಿ ಯಾರೂ ಇಲ್ಲ. ಹೌದು ಪ್ರ, ಯೇಸುವಿನಿಗೆ ಬಿಟ್ಟರೆ ಯೇಸುವಿನ ನಾಮಕ್ಕೆ ಸಮಾನರು ಯಾರೂ ಇಲ್ಲ ಈ ಲೋಕದಲ್ಲಿ. ಹಾಲೆಲೂಯ. ಆ ಸರ್ವಶಕ್ತನಿಗೆ, ಓ ಸರ್ವವ್ಯಾಪಿಗೆ ಆತನಿಗೆ ಸಮಾನರು ಯಾರೂ ಇಲ್ಲ. ಅಸಾಧ್ಯ ಕಾರ್ಯಗಳನ್ನು ಆತನ ಸಾಧ್ಯ ಮಾಡುವಂಥನಾಗಿದ್ದಾನೆ. ಇವತ್ತು ನೆನೆಸುವಂಥರಾಗಿ ನಂಬಿಕೆ ಒಟ್ಟಿಗೆ ಕೂತುಕೊಳ್ಳಿರಿ. ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ದೇವರು ಅಸಾಧ್ಯ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿಸು ತೋರಿಸುವಂತನಾಗಿದ್ದಾನೆ. ಯಾಕೆಂದರೆ ಆತನು ಪರಾಕ್ರಮಶಾಲಿಯಾಗಿದ್ದಾನೆ. ಓ, ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಬೇರೆ. ಓ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ನಾವು ಎಲ್ಲರೂ ಸೇರಿ ಹೇಳುವಂಥ ರಾಯಣ ಹಾಲೆಲೂಯ. ಪರಾಕ್ರಮ ಉಳ್ಳವನೇ ಈ
ಕೋರಸ್ ಅನ್ನು ಹಾಡುವಂತರೇ, ನಮ್ಮ ಹೃದಯದಿಂದ ಹಾಡುವಂತರಾಗೋಣ, ಪ್ರತಿಯೊಬ್ಬರನ್ನ ಹೇಳುವಂತರಾಗೋಣ. ಪರಾಕ್ರಮ ಉಳ್ಳವನೇ, ಪರಾಕ್ರಮ ಉಳ್ಳವನೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮ ಉಳ್ಳವನೇ, ಪರಲೋಕದ ತಂದೆ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಎಲ್ಲರೂ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ನಂಬಿಕೆ ಒಟ್ಟಿಗೆ ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಹೌದು, ಬೇರೆ ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀ ಯಾವಾಗ ಬಲಹೀನನಾಗ್ತೀಯ ಅವಾಗ ನೀನು ಬಲವಂತನಾಗ್ತೀಯ ಎಂಬುದಾಗಿ. ಯಾವಾಗ ನೀನು ಸಾಧ್ಯ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತೀಯ ಅವಾಗೆ ದೇವರನ್ನು ಸಾಧ್ಯ ಮಾಡಿ ತೋರಿಸುವಂತನಾಗಿದ್ದಾನೆ. ಬೇರೆ ನೀ ನಂಬಿಕೆ ಗಟ್ಟಿಯಾಗಿ ನಂಬಿಕೆಯಲ್ಲಿ ನೀನು ಕೂತ್ಕೊಳ್ಳುವಾಗ, ಗಟ್ಟಿಯಾಗಿ ದೇವರನ್ನು ಹಿಡಿದುಕೊಳ್ಳುವಾಗ, ನಂಬಿಕೆಯಿಂದ ದೇವರನ್ನು ಅಸಾಧ್ಯ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಿ ತೋರಿಸುವಂತನಾಗಿದ್ದಾನೆ. ಬೇರೆ ಓ ಥ್ಯಾಂಕ್ ಯು. ನಿಶ್ಚಯವಾಗಿಯೂ ದೇವರು ನಿನ್ನ ಕಾರ್ಯ ಎಲ್ಲ ಕಾರ್ಯಗಳನ್ನು ಸಫಲ ಮಾಡಿ ತೋರಿಸ್ತಾನೆ ಎಂಬುದಾಗಿ. ಬೇರೆ ಓ ಹಾಲೆಲೂಯ, ಸ್ತೋತ್ರ ಮಾನ ಮಹಿಮೆಗೆ ಸಲ್ಲಿಸ್ತೀನಿ ಕರ್ತನೆ. ಹಾಲೆಲೂಯ, ಯೇಸು ನಾಮದಲ್ಲಿ ಕರ್ತನಿಗೆ ಸಲ್ಲಿಸ್ತೀನಿ. ಮುಂದಿನ ಭಾಗ ಕೈ ನಾವು ಹೋಗುವಂತರಾಗೋಣ. ಬೇರೆ ಮುಂದಿನ ಭಾಗ ನಾವು ವಾಕ್ಯದ ಅರಿಕೆ ಇರುವಂಥದ್ದಾಗಿದೆ. ನಮ್ಮ ಮಧ್ಯದಲ್ಲಿ ರಾಹುಲ್ ಭದ್ರೆ ಅವರಿದ್ದಾರೆ, ಅವರು ವಾಕ್ಯದ ಅರಿಕೆಯನ್ನು ಮಾಡುವಂಥರಾಗಿದ್ದಾರೆ. ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ನಾವು ನಂಬಿಕೆಯೊಟ್ಟಿಗೆ ವಾಕ್ಯದ ಅರಿಕೆಯನ್ನು ಮಾಡುವಂಥರಾಗೋಣ. ಹಾಲೆಲೂಯ. ಇವತ್ತಿನ ಒಂದು ಸಂಡೇ ಆರಾಧನೆಯಲ್ಲಿ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಾದರೆ, ಸ್ತುತಿ ಸ್ತೋತ್ರಗಳ ಮುಖಾಂತರ ನಾವೆಲ್ಲರೂ ಆಶೀರ್ವಾದ ಹೊಂದಿದ್ದೇವೆ ಎಂಬುದಾಗಿ ನಾನು ನಂಬುತ್ತೇನೆ. ಬನ್ನಿರಿ, ಇವತ್ತಿನ ಒಂದು ಈ ವಾರದ ವಾಕ್ಯದ ಭಾಗವನ್ನು ಅರಿಕೆ ಮಾಡುವಂಥರಾಗಿರೋಣ. ಮೊತ್ತ ಮೊದಲನೇದಾಗಿ ನಾನು ಇಂಗ್ಲೀಷ್ನಲ್ಲಿ ಅರಿಕೆ ಮಾಡುವಂತನಾಗಿದ್ದೇನೆ, ಆಮೇಲೆ ಕನ್ನಡದಲ್ಲಿ. ಲೆಟ್ ಅಸ್ ಟರ್ನ್ ಅವರ್ ಬೈಬಲ್ ಟು ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15:22. ಫಸ್ಟ್ ಐ ರೀಡ್ ಇನ್ ಇಂಗ್ಲೀಷ್ ಆ್ಯಂಡ್ ದೆನ್ ಕನ್ಫೆಸ್. ಲೆಟರ್ ವಿ ವಿಲ್ ಗೋ ಟು ಕನ್ನಡ. ಫರ್ ಆಸ್ ಇನ್ ಆಡಮ್ ಆಲ್ ಡೈ, ಸೋ ಇನ್ ಕ್ರೈಸ್ಟ್ ಆಲ್ ವಿಲ್ ಬಿ ಮೇಡ್ ಅಲೈವ್. ಫರ್ ಆಸ್ ಇನ್ ಆಡಮ್ ಆಲ್ ಡೈ, ಸೋ ಇನ್ ಕ್ರೈಸ್ಟ್ ಆಲ್ ವಿಲ್ ಬಿ ಮೇಡ್ ಅಲೈವ್. ಲೆಟ್ ಅಸ್ ಕನ್ಫೆಸ್ ದ ವರ್ಡ್. ಇನ್ ಆಡಮ್ ಐ ಹ್ಯಾವ್ ಡೈಡ್, ಬಟ್ ನೌ ಐ ಆಮ್ ಲಿವಿಂಗ್ ಇನ್ ಕ್ರೈಸ್ಟ್ ಜೀಸಸ್. ಇನ್ ಆಡಮ್ ಐ ಹ್ಯಾವ್ ಡೈಡ್, ಬಟ್ ನೌ ಐ ಆಮ್ ಲಿವಿಂಗ್ ಇನ್ ಕ್ರೈಸ್ಟ್ ಜೀಸಸ್. ಕನ್ನಡದಲ್ಲಿ ಅರಿಕೆ ಮಾಡುವಂಥರಾಗಿರೋಣ. ಮೊದಲನೇದಾಗಿ ನಾನು ವಾಕ್ಯವನ್ನು ಓದ್ತೇನೆ. ಎಲ್ಲರೂ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15:22 ವಾಕ್ಯವನ್ನು ತೆಗೆಯಿರಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಇವಾಗ ನನ್ನ ಹಿಂದೆ ಅರಿಕೆ ಮಾಡುವಂಥರಾಗಿರ್ರಿ. ನಾನು ಆದಾಮನಲ್ಲಿ ಸತ್ತು ಹೋಗಿದ್ದೇನೆ, ಆದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುತ್ತಾ ಇದ್ದೇನೆ. ನಾನು ಆದಾಮನಲ್ಲಿ ಸತ್ತು ಹೋಗಿದ್ದೇನೆ, ಆದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುತ್ತಾ ಇದ್ದೇನೆ. ಆಮೇನ್, ಆಮೇನ್, ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಅರಿಕೆ ಮಾಡಿರುವ ಪ್ರಕಾರ, ನಾವು ಪ್ರತಿಯೊಂದು ವಾಕ್ಯವನ್ನು ನಾವು ನಂಬಿಕೆಯಿಂದ ಅರಿಕೆ ಮಾಡಬೇಕಾಗಿದೆ.
ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿ ಆದಾಮನಿಂದ ಆದಾಮನು ಯಾವಾಗ ಪಾಪ ಮಾಡಿದನೋ ಯಾವಾಗ ಆತನು ಪಾಪ ಮಾಡಿ ದೇವರಿಂದ ಬೇರ್ಪಡಿಸಲ್ಪಟ್ಟನು ಆವಾಗ ಆತನು ಮರಣವನ್ನು ಹೊಂದಿದನು. ನಾವು ಆದಾಮನ ಒಂದು ಕ್ಯಾರೆಕ್ಟರಲ್ಲಿ ಆದಾಮನ ಅನುಗುಣವಾಗಿ ನಾವು ಜೀವಿಸುತ್ತಿರುವಾಗ ನಾವೆಲ್ಲರೂ ಕೂಡ ಸತ್ತಿದ್ದೇವೆ. ಆದರೆ ಆವಾಗ ಹಳ ಒಡೆಂಬಡಿಕೆಯಲ್ಲಿ ಜೀವಿಸುತ್ತಿರುವಾಗ ನಮ್ಮ ದೇಹಕ್ಕೋಸ್ಕರ ನಮಗೋಸ್ಕರ ನಾವೇ ಜೀವಿಸುತ್ತಲಿದ್ದೇವೆ. ಆವಾಗ ನಾವು ಸತ್ತು ಹೋಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ಪ್ರಕಾರ ಯೇಸು ಕ್ರಿಸ್ತನು ತಾನು ಸತ್ತು ಉಣಲ್ಪಟ್ಟು ಆತನು ಮೂರನೇ ದಿವಸದಲ್ಲಿ ಎದ್ದ ಪ್ರಕಾರ ನಾವು ಕೂಡ ನಮ್ಮ ಒಂದು ಹಳೆತನಕ್ಕೆ ನಾವು ಸತ್ತು ಮತ್ತು ನಾವು ಉಣಲ್ಪಟ್ಟು ಕ್ರಿಸ್ತನೊಟ್ಟಿಗೆ ನಾವು ಜೀವಿಸುತ್ತಲಿದ್ದೇವೆ. ನಾವು ಎದ್ದು ಬಂದಿದ್ದೇವೆ. ಇವಾಗ ನಾವು ಜೀವಿಸುತ್ತಿರುವುದು ಅದು ಕ್ರಿಸ್ತನ ಕೃಪೆಯಿಂದಲೇ, ಕ್ರಿಸ್ತನು ಮಾಡಿರುವ ಆ ತ್ಯಾಗದಿಂದಲೇ ಎಂಬುದಾಗಿ ನೋಡುತ್ತೇವೆ. ನಮ್ಮ ದೇಹ ಸಾಯುವಂತಹದ್ದಾಗಿದೆ, ಆದರೆ ಕ್ರಿಸ್ತನಲ್ಲಿ ನಮ್ಮ ಆತ್ಮಿಕ ರೀತಿಯಾಗಿ ಆತ್ಮದಲ್ಲಿ ನಾವು ತಿರುಗಿ ಹುಟ್ಟಿದಾಗ ನಮ್ಮ ಆತ್ಮವು ಅದು ಯಾವಾಗಲೂ ಅದು ಜೀವಂತವಾಗಿರುವಂತಹದ್ದಾಗಿದೆ. ದೇವರು ಕೊಟ್ಟಂತಹ ಈ ಅರಿಕೆಯ ವಾಕ್ಯಕ್ಕೋಸ್ಕರ ವಂದನೆ. ನಿಮ್ಮೆಲ್ಲರಿಗೆ ದೇವರು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಬನ್ನಿರಿ, ಆರಾಧನೆ ಒಟ್ಟಿಗೆ ನಾವು ನಮ್ಮ ಮುಂದಿನ ವಾಕ್ಯದ ಭಾಗಕ್ಕೋಸ್ಕರ ನಮ್ಮ ನಾವು ಸಿದ್ಧಪಡಿಸುವಂತರಾಗಿರೋಣ. ಆಮೆನ್. ಕೇರೋವಿಯರು ಸರಾಪಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವುಳ್ಳವನೇ. ಕೇರೋಬಿಯರು ಕೇರೋಬಿಯರು ಸರಾಪಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ಪರಿಶುದ್ಧನೇ, ನಿನ್ನ ಪ್ರಸನ್ನತ ನೆಲೆಗಳಲ್ಲಿ ಪರಿಶುದ್ಧನೇ, ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ, ಮಹಿಮೆಯ ಅರಸನೆ ನಿನಗೆ ಆರಾಧನೆ.
ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನ ಆರಾಧನೆ ಸರ್ವ ಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನ ಆರಾಧನೆ ಪರಿಶುದ್ಧನೆ 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 ನಿನ ಆರಾಧಿಸುವೆ ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ ಆರಾಧಿಸುವೆ ಪರಿಶುದ್ಧನೆ ಪರಿಶುದ್ಧನೆ ನಿನ ಆರಾಧಿಸುವೆ ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ ಆರಾಧಿಸುವೆ ಕೇರೂಬಿಯರು ಸರಾಪಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೆ ಬನಿಪ್ರೇ ನಮ್ಮ ನಿರ್ಮಾಣಿಕನಾದ ಯಹೋವನ ಆಲಿಸುವಂತರಾಯಣ ಸರ್ವ ಸೃಷ್ಟಿಯ ರಕ್ಷಕನಿಗೆ ನಾವು ಆಲಿಸುವಂತರಾಯಣ ಮಹಿಮೆಯ ಆಸನ ರೂಢನಾಗಿರುವ ಆತನಿಗೆ ಆರಿಸುವಂತರಾಯಣ ಓ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತರಾಗಿ ಆತನಿಗೆ ಆರಿಸುವಂತರಾಗಿರೋಣ ಬೇರೆ ನನಗಾಗಿ ಬಲಿಯಾದವನೇ ಆರಾಧನೆ ಮರಣವ ಗೆದ್ದವನೇ ನಿನಗೆ ಆರಾಧನೆ ನನಗಾಗಿ ಬಲಿಯಾದವನೇ ಆರಾಧನೆ ಮರಣವ ಗೆದ್ದವನೇ
ಜೀಸಸ್ ಹಲ್ಲೆಲೂಯ. ಇನ್ನೊಂದಾಗಿ ಕೊನೆಯದಾಗಿ ಹೇಳೋಣ, ನಾವು ಪರಿಶುದ್ಧನೇ ನಿನ್ನನ್ನು ಆರಾಧಿಸ್ತೇವೆ ಎಂಬುದಾಗಿ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಹೌದು ಕರ್ತನನ್ನು ಆರಾಧಿಸುತ್ತೇವೆ ದೇವರೇ. ನಮ್ಮೆಲ್ಲ ಯಜ್ಞಗಳನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಹಾಲೆಲೂಯ. ಮುಂದಿನ ಭಾಗಕ್ಕಾಗಿ ನಾವು ಬೇಡಿಕೊಳ್ತೇವೆ ಕರ್ತನೆ, ನಮ್ಮ ಪವಿತ್ರಾತ್ಮದ ಮುಖಾಂತರ ಆ ವಾಕ್ಯಗಳು ಬರಲಿ ಸ್ವಾಮಿ. ಹಾಲೆಲೂಯ. ಕೇಳುವವರ ಎಲ್ಲ ಹೃದಯಗಳ ಓ ಅಂತರಾತ್ಮ ಕಿವಿಗಳನ್ನು ತೆರೆ ಮಾಡು ಸ್ವಾಮಿ ದೇವರೇ. ಅವು ವಾಕ್ಯಗಳು ಬಿತ್ತಲ್ಪಡಲಿ ಸ್ವಾಮಿ, ಅವ್ರ ವಾಕ್ಯಗಳು ಬಿತ್ತಲ್ಪಡಲಿ ಕರ್ತನೆ, ಆ ಬೀಜಗಳು ಬಿತ್ತಲಿ ಸ್ವಾಮಿ. ಹಾಲೆಲೂಯ. ಅವು 100ರಷ್ಟು ಫಲ ಕೊಡಲಿ ಕರ್ತನೆ, ಅವ್ರು 100ರಷ್ಟು ಫಲ ಕೊಡಲಿ ಪವಿತ್ರಾತ್ಮನೇ. ನೀನು ಈ ಕಾರ್ಯಗಳನ್ನು ಮಾಡುವಾಗ ಎಲ್ಲ ಕಾರ್ಯಗಳು ಸಾಧ್ಯವಾಗಿ ಅವು ಹೊರಬರ್ತವೆ ದೇವರೇ. ಅವ ಫಲಗಳನ್ನು ನಾನು ಕೊಡಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ, ಆದರೆ ನಾ ಪವಿತ್ರಾತ್ಮನು ಅದರಲ್ಲಿ ಇರುವಾಗ ಆ ಪವಿತ್ರಾತ್ಮ ಮುಖಾಂತರ ಫಲ ಬರುವಂಥದ್ದಾಗಿದೆ ಕರ್ತನೆ. ಎಲ್ಲರನ್ನೂ ನಿನ್ನ ಪವಿತ್ರಾತ್ಮದಿಂದ ನಿನ್ನ ವಾಕ್ಯದ ಬಲ ತುಂಬಿಸು ದೇವರೇ. ಓ ಹೇಳುವಂಥ ಪಾಸ್ಟರನ್ನು ಕರ್ತನೆ ವಶಕ್ಕೆ ಕೊಡ್ತೇವೆ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ ತಂದೆ ದೇವರೇ. ಆಮೆನ್ ಆಮೆನ್ ಆಮೆನ್. ನಾವು ವಾಕ್ಯವನ್ನು ಕೇಳುವಂತರಾಗೋಣ ಪ್ರೇರೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರವಾದ ಈ ಮುಂಜಾನೆಯ ರವಿವಾರದ ಆರಾಧನೆಯಲ್ಲಿ ನಾವೆಲ್ಲರೂ ಸಭೆಯಾಗಿ ಕುಟುಂಬವಾಗಿ ನಾವು ಸೇರಿ ಬಂದಿದ್ದೇವೆ. ಉತ್ತಮವಾದ ಆರಾಧನೆಯಲ್ಲಿ ನಾನು ನಂಬುತ್ತೇನೆ ನೀವೆಲ್ಲರೂ ದೇವರನ್ನು ಆರಾಧಿಸಿದ್ದೀರಿ, ಸ್ತುತಿಸಿದ್ದೀರಿ. ದೇವರ ಪ್ರಸನ್ನತೆಯಲ್ಲಿ ಆತನಲ್ಲಿ ನಾವು ಕೊಂಡಾಡುವವರಾಗಿದ್ದೇವೆ ಎಂಬುದಾಗಿ. ಸೊ ಇನ್ನೊಂದು ದಿವಸ, ಇನ್ನೊಂದು ಅವಕಾಶ, ಇನ್ನೊಂದು ಕರುಣೆ ಕೃಪೆ ದೇವರು ನಮ್ಮ ಮೇಲೆ ಕೊಟ್ಟಿರುವುದಕ್ಕಾಗಿ ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕಾಗಿದೆ, ಆತನಿಗೆ ವಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಇವತ್ತಿನ ಹೇಳುವೊಂದು ಅಂಶ, ಒಂದು ಟೈಟಲ್ ಈ ರೀತಿಯಾಗಿ ಇರ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಆರ್ ಗಾಡ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಆರ್ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ. ಸೊ ನಾವು ನೋಡ್ತೇವೆ ಈ ಲೋಕದಲ್ಲಿ, ಈ ದಿನಗಳಲ್ಲಿ, ಈ ಒಂದು ಒಂದು ಟೆಕ್ನಾಲಜಿ ಅಥವಾ ಈ ಒಂದು ಶತಮಾನಗಳಲ್ಲಿ ನಾವು ನೋಡ್ತೇವೆ ಹೆಚ್ಚಾಗಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕುರಿತಾಗಿ ಮಾತನಾಡುವವರಾಗಿರ್ತಾರೆ. ಅಂದರೆ ನಮ್ಮ ಆತ್ಮವಿಶ್ವಾಸದ ಕುರಿತಾಗಿ, ನಮ್ಮ ಸ್ವ ಸಹಾಯದ ಕುರಿತಾಗಿ. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ನಾವೇನು ಬೇಕಾದರೂ ಮಾಡಬಹುದೆಂಬುದಾಗಿ ಹೇಳ್ತಾರೆ. ಆದರೆ ಒಬ್ಬ ವಿಶ್ವಾಸಿಯಾದ ನನಗೆ ನಿನಗೆ, ಒಬ್ಬ ಕ್ರೈಸ್ತನಾದ ನನಗೆ ನಿನಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಗಾಡ್ ಕಾನ್ಫಿಡೆನ್ಸ್ ಇರಬೇಕೆಂಬುದಾಗಿ. ಯಾಕೆ ನಮಗೆ ಗಾಡ್ ಕಾನ್ಫಿಡೆನ್ಸ್ ಇರಬೇಕೆಂಬುದಾಗಿ ನಾವು ನೋಡುವಾಗ, ಸೆಲ್ಫ್ ಕಾನ್ಫಿಡೆನ್ಸು ನಮಗೆ ಬರೀ ಈ ಒಂದು ಲೌಕಿಕವಾದ ವಿಚಾರಗಳು ಅಥವಾ ನಮ್ಮ ಎಜುಕೇಷನ್ ಮೇಲೆ, ನಮ್ಮ ಹಣದ ಮೇಲೆ, ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಮೇಲೆ, ನಮ್ಮ ಸ್ಟ್ರೆಂತ್ ಮೇಲೆ ಅದು ಆಧಾರಗೊಂಡಿರುವಂಥದ್ದಾಗಿದೆ. ಈ ಒಂದು ಮರಣದವರೆಗೂ ಅಥವಾ ಈ ಒಂದು ಡೆತ್ವರೆಗೂ ಅದು ಆಧಾರಗೊಂಡಿರುವಂಥದ್ದಾಗಿದೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು. ಆದರೆ ಗಾಡ್ ಕಾನ್ಫಿಡೆನ್ಸ್ ನಾವು ನೋಡುವಾಗ ಅದು ಮರಣದಕ್ಕಿಂತ ಹೆಚ್ಚಾಗಿ ಮುಂದೆ ಹೋಗಿ ಹೇಳುವಂಥದ್ದಾಗಿದೆ. ಅದು ಹೇಗೆ ಅಂದರೆ ನಿತ್ಯತ್ವ ಒಂದು ಆಲೋಚನೆಯಲ್ಲಿ, ಆ ಕಾನ್ಸೆಪ್ಟಲ್ಲಿ ನಮಗೆ ಹೋಗುವವರಾಗಿದ್ದೇವೆ. ನಮಗೆ ಎಷ್ಟೇ ಸೆಲ್ಫ್ ಕಾನ್ಫಿಡೆನ್ಸ್ ಇರಬಹುದು, ನಾವು ನಮ್ಮನ್ನು ನಾವು ಅನೇಕ ಮೋಟಿವೇಶ್ನಲ್ಸ್ ಸ್ಪೀಚಸ್ ಕೇಳ್ಬೋದು, ಮೋಟಿವೇಶ್ನಲ್ಸ್ ಎಲ್ಲ ರೀತಿಯಾದಂತ ಕೇಳ್ಬೋದು, ಆದರೆ ಎಲ್ಲಿವರೆಗೂ ನಮಗೆ ಗಾಡ್ ಕಾನ್ಫಿಡೆನ್ಸ್ ಇರುವುದಿಲ್ಲ, ನಾವು ಈ ಲೋಕದಲ್ಲಿ ಜಯಿಸಲಿಕ್ಕೆ ಆಗುವುದಿಲ್ಲ, ಈ ಲೋಕದಲ್ಲಿ ದೇವರ ಕಾರ್ಯಗಳನ್ನು, ದೇವರ ಮಹಿಮೆಯನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಪ್ರತಿಯೊಬ್ಬ ವಿಶ್ವಾಸಿಗೆ ಒಂದು ಗಾಡ್ ಕಾನ್ಫಿಡೆನ್ಸ್ ಇರುವುದು ಅದು ಬಹಳ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಮತ್ತು ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೇವೆ ಸೆಲ್ಫ್ ಹೆಲ್ಪ್ ಬುಕ್ ಎಂಬುದಾಗಿ, ಸ್ವ ಸಹಾಯ ಪುಸ್ತಕಗಳು ನಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂಥದ್ದು. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅದು ಯಾವಾಗಲೂ ನಮ್ಮ ಬಲದ ಮೇಲೆ ಆಧಾರಗೊಂಡಿರುತ್ತದೆ.
ನಮ್ಮ ಟ್ಯಾಲೆಂಟ್ ಮೇಲೆ ಆಧಾರಗೊಂಡಿರ್ತದೆ, ನಮ್ಮ ಒಂದು ಶಕ್ತಿ ಮೇಲೆ, ಬಲದ ಮೇಲೆ, ನಮ್ಮ ಒಂದು ಹಣದ ಮೇಲೆ, ಇದರ ಮೇಲೆ ಅದು ಆಧಾರಗೊಂಡಿರುವಂಥದ್ದಾಗಿದೆ. ಆದರೆ ಗಾಡ್ ಕಾನ್ಫಿಡೆನ್ಸು ಇದರ ಎಲ್ಲವನ್ನು ಮೀರಿ ಅದು ಇರುವಂಥದ್ದಾಗಿದೆ. ಹಾಗಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡೋಣ, ನಮ್ಮನ್ನು ನಾವು ಧ್ಯಾನ ಮಾಡ್ತಕ್ಕಂಥರಾಗಿರೋಣ. ಅನೇಕ ವಿಶ್ವಾಸಿಗಳು ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನಲ್ಲಿ ಜೀವಿಸ್ತಾ ಇರ್ತಾರೆ. ಅಂದರೆ ಪ್ರಾರ್ಥನೆ ಎಂಬ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ, ನಾನು ಇಷ್ಟು ವಾಕ್ಯ ಓದ್ತಾ ಇದ್ದೀನಿ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ, ಮತ್ತು ನನ್ನ ದಶಮ ಭಾಗವನ್ನು ಹಾಕ್ತಾ ಇದ್ದೀನಿ, ಮತ್ತು ನಾನು ಯಾವುದೇ ತಪ್ಪುಗಳನ್ನು ಮಾಡ್ತಾ ಇಲ್ಲ, ನಾನು ಬೇರೆಯವರ ರೀತಿಯಾಗಿ ಜೀವಿಸ್ತಾ ಇಲ್ಲ, ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ದೇವರ ಹತ್ರ ಬರುವವರಾಗಿದ್ದಾರೆ. ಆದರೆ ಅವರು ಆ ದೇವರ ಆಶೀರ್ವಾದಗಳನ್ನಾಗಲಿ, ಆ ಪ್ರಕಟಣೆಗಳನ್ನಾಗಲಿ, ಆ ನಿಜವಾದ ದೇವರು ಇಟ್ಟಿರುವ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅನ್ನೋ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇಬ್ರಿಯರ ಬರೆದ ಪತ್ರಿಕೆ 11:1 ನೋಡ್ತೇವೆ. ಹೀಬ್ರೂಸ್ ಚಾಪ್ಟರ್ 11:1 ಇಬ್ರಿಯರ ಬರೆದ ಪತ್ರಿಕೆ 11:1 ನಾವು ನೋಡುವವರಾಗಿದ್ದೇವೆ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣುವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಇಲ್ಲಿ ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಬರೆದಿದೆ, ನಾವು ಫೇತ್ ಈಸ್ ದ ಅಶ್ಯೂರೆನ್ಸ್ ಆಫ್ ಥಿಂಗ್ಸ್ ಹೋಪ್ಡ್ ಫಾರ್. ಅಂದರೆ ಈ ಅಶ್ಯೂರೆನ್ಸ್ ಅನ್ನುವ ವರ್ಡು ಗ್ರೀಕ್ನಲ್ಲಿ ಒಂದು ಟ್ರಾನ್ಸ್ಲೇಷನ್ ಮಾಡಿ ನೋಡಿದಾಗ ಅಲ್ಲಿ ಬರ್ತದೆ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್. ನಾವು ಫೇತ್ ಈಸ್ ಕಾನ್ಫಿಡೆನ್ಸ್ ಎಂಬುದಾಗಿ, ನಂಬಿಕೆ ಅನ್ನುವುದು ಅದು ಕಾನ್ಫಿಡೆನ್ಸ್ ಆಗಿ ಬರುವಂಥದ್ದಾಗಿದೆ. ಇವತ್ತು ಅನೇಕರಲ್ಲಿ ನಮ್ಮಲ್ಲಿ ಆ ಒಂದು ದೇವರ ಕಾನ್ಫಿಡೆನ್ಸ್ ಅಥವಾ ದೇವರ ಮೇಲೆ ಇರುವ ಕಾನ್ಫಿಡೆನ್ಸು ಕಡಿಮೆ ಆಗಿರುವಂಥದ್ದಾಗಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಇಲ್ಲೋ, ಅಥವಾ ನನ್ನ ಭವಿಷ್ಯದ ಕುರಿತಾಗಿ ನಮಗೆ ಕಾನ್ಫಿಡೆನ್ಸ್ ಇರುವುದಿಲ್ಲ, ದೇವರ ವಿಷಯವಾಗಿ ನಮಗೆ ಕಾನ್ಫಿಡೆನ್ಸ್ ಇರುವುದಿಲ್ಲ. ಆದರೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ನಾವು ಫೇತ್ ಈಸ್ ದ ಅಶ್ಯೂರೆನ್ಸ್ ಆಫ್ ಥಿಂಗ್ಸ್, ಅಂದರೆ ನಿಶ್ಚಯವಾಗಿ ಇರುವಂಥದ್ದು. ನಾವೇನೆಲ್ಲ ನಿರೀಕ್ಷೆ ಇಟ್ಟಿದ್ದೇವೆ, ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ, ಅದು 100% ಕಾನ್ಫಿಡೆನ್ಸ್ ಆಗಿ ಇರುವಂಥದ್ದಾಗಿದೆ. ಅಂದರೆ ನಂಬಿಕೆಯಲ್ಲಿ ಈ ಕಾನ್ಫಿಡೆನ್ಸ್ ಎಂಬ ಎಲಿಮೆಂಟು ಒಳಗೊಂಡಿರುವಂಥದ್ದಾಗಿದೆ. ನನ್ನ ಬೈಬಲಲ್ಲಿ ಆ ನಂಬಿಕೆ ಯಾವ ರೀತಿಯಾಗಿ ಹೇಳುವಂಥದ್ದಾಗಿದೆ ಅಂದರೆ, ಸತ್ಯವೇದದ ಅನುಸಾರವಾದ ನಂಬಿಕೆ ಯಾವ ರೀತಿಯಾಗಿದೆ ಅಂತಂದರೆ, ನಾವು ಫೇತ್ ಈಸ್ ಕಾನ್ಫಿಡೆನ್ಸ್. ಯಾವುದರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಅಂತಂದರೆ, ನಾವು ನಿರೀಕ್ಷಿಸುವಗಳ ಮೇಲೆ, ಕಣ್ಣಿಗೆ ಕಾಣದವುಗಳ ಮೇಲೆ ಅವು ನಿಜವೆಂದು ಮತ್ತು ಸಂಪೂರ್ಣವಾದ ಭರವಸೆದಿಂದ ಅದನ್ನು ನಾವು ಎದುರು ನೋಡುವಂಥದ್ದೇ ಒಂದು ನಂಬಿಕೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಸೊ ಈ ನಂಬಿಕೆಯಲ್ಲಿ ಒಂದು ಕಾನ್ಫಿಡೆನ್ಸ್ ಎಂಬ ಎಲಿಮೆಂಟು ಅದು ಬರುವಂಥದ್ದಾಗಿದೆ. ಅನೇಕ ರೀತಿಯಲ್ಲಿ ನಾವು ನೋಡ್ತೇವೆ, ಒಂದು ಪ್ರಿಪ್ರೇಷನ್ ಇಲ್ಲ ಅಂತಂದರೆ, ಒಂದು ಎಜುಕೇಷನ್ ಇಲ್ಲ ಅಂತಂದರೆ, ಪ್ರತಿಯೊಬ್ಬರು ಹೇಳ್ತಾರೆ ಆ ಕಾನ್ಫಿಡೆನ್ಸ್ ಬೇಕು ನಿನಗೆ ಎಂಬುದಾಗಿ. ಆ ಕಾನ್ಫಿಡೆನ್ಸ್ ಇಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ನಾವು ನೋಡೋಣ ಸತ್ಯವೇದದಲ್ಲಿ ಅನೇಕ ಒಂದು ಉದಾಹರಣೆಗಳನ್ನು ನೋಡ್ತೇವೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ಗೂ ಗಾಡ್ ಕಾನ್ಫಿಡೆನ್ಸ್ಗೂ ಇರುವ ಒಂದು ಡಿಫ್ರೆನ್ಸನ್ನು ನಾವು ನೋಡುವರಾಗಿದ್ದೇವೆ. ನನ್ನ ಜೊತೆಗೆ ನೀವು ಸತ್ಯವೇದವನ್ನು ತಿರುಗಿಸುವುದಾದರೆ, 2 ಪೂರ್ವಕಾಲ ವೃತ್ತಾಂತ 29:9 ನಾವು ನೋಡ್ತೇವೆ. ಈ ಹಳೆ ಒಡಂಬಡಿಕೆಯಲ್ಲಿ ಇರುವ ಒಂದು ಘಟನೆಯನ್ನು ನಾವು ನೋಡುವವರಾಗಿದ್ದೇವೆ, ಹೇಗೆ ಅವರು ಗಾಡ್ ಕಾನ್ಫಿಡೆನ್ಸಿಂದ ಒಂದು ಜಯದ ಜೀವನವನ್ನು ಜೀವಿಸಿದರು ಮತ್ತು ಯುದ್ಧಗಳನ್ನು ಜಯಿಸಿದರೆಂಬುದಾಗಿ ನಾವು ನೋಡ್ತೇವೆ. ನನ್ನೊಟ್ಟಿಗೆ ತೆಗೆಯಿರಿ 2 ಪೂರ್ವಕಾಲ ವೃತ್ತಾಂತ 29:1 ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. 2 Chronicles 29:1-3 ನಾನು ಓದ್ತೇನೆ ನಿಮಗಾಗಿ. ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜಕರ್ಯನ ಮಗನಾದ ಅಬಿಯ ಎಂಬಾಕೆಯು ಅವನ ತಾಯಿ. ಅವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು. ಅವನು ತನ್ನ ಆಳಿಕೆಯ 1ನೇ ವರ್ಷದ 1ನೇ ತಿಂಗಳಲ್ಲಿ ಯಹೋವನ ಆಲಯದ ಬಾಗಿಲುಗಳನ್ನು ತೆರೆಸಿ
ಅವುಗಳನ್ನು ಭದ್ರಪಡಿಸಿದನು. ನಾವು ಒಬ್ಬ ರಾಜನ ಕುರಿತಾಗಿ ನಾವು ನೋಡ್ತೇವೆ ಏನಂತಂದ್ರೆ, ಯಜಕಿಯನು ಒಬ್ಬ ರಾಜನಾಗಿದ್ದನು, ಅಂದ್ರೆ ಒಂದು ಯಂಗ್ ರಾಜನಾಗಿದ್ದನು. 25 ವರ್ಷ ಆತನ ಕುರಿತಾಗಿ 25 ಇಯರ್ಸ್ ಅಲ್ಲಿ ಆತನು ಒಂದು ರಾಜನಾದನೆಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಅವನ ಬಗ್ಗೆ ಅಲ್ಲಿ ಡೀಟೇಲ್ಸ್ ಅನ್ನು ನಾವು ನೋಡ್ತೇವೆ ಏನಂತಂದ್ರೆ, 25 ವರ್ಷ ರಾಜದವನಾಗಿದ್ದನು, ಒಂದು ರಾಜನಾಗಿದ್ದನು 25 ವರ್ಷದಲ್ಲಿ, ಮತ್ತು 29 ವರ್ಷ ಅವನು ಆಳ್ವಿಕೆಯನ್ನು ಮಾಡಿದನೆಂಬುದಾಗಿ. ಸೊ ಎರಡನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ. ನಾವಿಲ್ಲಿ ಗಮನಿಸೋಣ ದೇವರ ವಾಕ್ಯವನ್ನು, ತನ್ನ ಪೂರ್ವಿಕನಾದ ದಾವೀದನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ ಯಜಕಿಯನ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಈ ಯಜಕಿಯನು ಬರುವುದಕ್ಕಿಂತ ಮುಂಚೆ ಅನೇಕ ರಾಜರು ಯಹೋವನ ದೃಷ್ಟಿಯಲ್ಲಿ ಕೆಟ್ಟವರಾಗಿದ್ದಾರೆಂಬುದಾಗಿ. ಯಾಕೆಂತಂದ್ರೆ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ, ಅವರ ಒಂದು ಸ್ವನೀತಿಯಿಂದ, ಸ್ವಚಿತ್ತಾನುಸಾರವಾಗಿ ನಡೆದರಿಂದ ಅವರ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ದರು. ಅದಕ್ಕಾಗಿಯೇ ದೇವರ ಆಲಯ ಮುಚ್ಚಲ್ಪಟ್ಟಿತ್ತು, ದೇವರ ಆಲಯವು ಹಾಳು ಬಿದ್ದಿತ್ತು. ಆದರೆ ಸತ್ಯವೇದದಲ್ಲಿ ನೋಡ್ತೇವೆ, ಯಜಕಿಯನು ಒಂದು ರಾಜದ ಒಂದು ಪೊಸಿಷನ್ಗೆ ಬಂದಾಗ ಬೈಬಲ್ ಹೇಳ್ತದೆ ಅವನ ಪೂರ್ವಿಕನಾದ ದಾವೀದನಂತೆ. ಅನೇಕ ಪೂರ್ವಿಕರಿದ್ದರು, ಆದರೆ ಬೈಬಲಲ್ಲಿ ಹೇಳ್ತದೆ ಅವನ ಪೂರ್ವಿಕನಾದ ದಾವೀದನಂತೆ ಯಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ. ಮತ್ತು ಮೊದಲನೇ ವರ್ಷದಲ್ಲಿ ಸತ್ಯವೇದದಲ್ಲಿ ಹೇಳ್ತದೆ ಅವನು ಬಂದ ತಕ್ಷಣನೇ ಆ ಒಂದು ಆರಾಧನೆ ಕ್ರಮವನ್ನು ಸಿದ್ಧಪಡಿಸ್ತಾನೆ, ಆಲಯವನ್ನು ರಿಪೇರಿ ಮಾಡ್ತಾನೆ, ಆ ಒಂದು ಯಾಜಕತ್ವವನ್ನು ತಿರುಗಿ ಎಲ್ಲವನ್ನು ರೀಬಿಲ್ಡ್ ಮಾಡುವಾತನಾಗಿದ್ದಾನೆ. ಯಜಕಿಯನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಆತನು ನಡೆಯುವಾತನಾಗಿದ್ದಾನೆ. ಹಿ ರಿಸ್ಟೋರ್ಸ್ ಟೆಂಪಲ್ ವರ್ಷಿಪ್, ದೇವರ ಆಲಯವನ್ನು ರಿಸ್ಟೋರ್ ಮಾಡ್ತಾನೆ, ದೇವರ ಕ್ರಮಗಳನ್ನು ರಿಸ್ಟೋರ್ ಮಾಡ್ತಾನೆ. ಹೀಗೆ ಎಲ್ಲವೂ ಆತನು ದೇವರ ಚಿತ್ತಾನುಸಾರವಾದ ಮೋಶನ ಧರ್ಮಾನುಶಾಸ್ತ್ರವಾಗಿ ಎಲ್ಲವನ್ನು ಆತನು ಮಾಡ್ತಾ ಇರ್ತಾನೆ. ಒಬ್ಬ 25 ವರ್ಷದ ಹುಡುಗ, ಒಂದು 25 ವರ್ಷದ ಯೌವನಸ್ಥನಾದ ರಾಜನು ಈ ದೇವರ ಒಂದು ಎಲ್ಲ ಕ್ರಮಗಳನ್ನು ಆತನು ಸರಿಪಡಿಸುವ ಆತನಾಗಿದ್ದಾನೆ. ಆತನು ಹೇಳ್ಬೋದಾಗಿತ್ತು ಏನಂತಂದ್ರೆ, ತನ್ನ ಪೂರ್ವಿಕರು ಇನ್ನೊಬ್ಬರ ಪೂರ್ವಿಕರ ಹಾಗೆ ಆತನು ಜೀವಿಸಬಹುದಾಗಿತ್ತು, ಆಲಯವನ್ನು ಹಾಗೆ ಬಿಟ್ಟು ಬಿಡ್ಬೋದಾಗಿತ್ತು, ತನ್ನ ಅರಮನೆಯಲ್ಲಿ ಆರಾಮಾಗಿ ಆತನು ಇರ್ಬೋದಾಗಿತ್ತು. ಆದ್ರೆ ಬೈಬಲ್ ಹೇಳ್ತದೆ ತನ್ನ ಪೂರ್ವಿಕನಾದ ದಾವೀದನಂತೆ ಯಹೋವನ ಚಿತ್ತಾನುಸಾರವಾದ ಹಾಗೆ ನಡೆದನು ಎಂಬುದಾಗಿ. ಈಗ ಈತನು ಎಲ್ಲವನ್ನು ಕ್ರಮಪಡಿಸ್ತಾನೆ. ಫಸ್ಕ ಹಬ್ಬವನ್ನು ಮರೆತು ಬಿಟ್ಟಿದ್ರು ಇಸ್ರಾಯೇಲರು. ಬೈಬಲಲ್ಲಿ ಮೋಶೆಗೆ ದೇವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀನು ಫಸ್ಕ ಹಬ್ಬವನ್ನು ನಿಲ್ಲಿಸಬಾರದೆಂಬುದಾಗಿ. ಅಂದ್ರೆ ಜನರೇಷನ್ ಆಫ್ಟರ್ ಜನರೇಷನ್ ಈ ಫಸ್ಕ ಹಬ್ಬವನ್ನು ನೀನು ಆಚರಿಸ್ತಾ ಬರಬೇಕೆಂಬುದಾಗಿ. ಆದ್ರೆ ಅನೇಕರು ರಾಜರು ಬಂದಾಗ ಈ ಫಸ್ಕ ಹಬ್ಬವನ್ನು ಮರೆತು ಬಿಟ್ಟಿದ್ದರು. ದೇವರ ಒಂದು ಆಚಾರ, ಒಂದು ಆಚರಣೆಗಳನ್ನು ಅವರು ಬಿಟ್ಟು ತಮ್ಮದೇ ಆದ ಆಚಾರ ವಿಚಾರಗಳಿಂದ, ತಮ್ಮ ಬಲದಲ್ಲಿ, ತಮ್ಮ ಶಕ್ತಿಯಲ್ಲಿ ಅವರು ಆತುಕೊಂಡು ಅವರು ಜೀವಿಸ್ತಾ ಇದ್ರು. ಅದಕ್ಕಾಗಿ ಇಸ್ರಾಯೇಲರಲ್ಲಿ ಸೋಲುಗಳು, ಇಸ್ರಾಯೇಲರಲ್ಲಿ ಅನೇಕ ಒಂದು ಡಿಫಿಟ್ಗಳು ನಾವು ನೋಡ್ತಾ ಇದ್ದೇವೆ, ಡಿಸ್ಕರೇಜ್ಮೆಂಟ್ಸ್ ನೋಡ್ತೇವೆ. ಆದರೆ ಯಜಕಿಯನು ಬಂದಾಗ ಬೈಬಲ್ ಹೇಳ್ತದೆ ಮೊದಲನೇದಾಗಿ ಅವನು ಮಾಡಿದ್ದೇನೆಂದ್ರೆ ಹಿ ರಿಸ್ಟೋರ್ಸ್ ಟೆಂಪಲ್ ವರ್ಷಿಪ್. ಆತನು ಒಂದು ಅದೇ 29:20 ನಾವು ನೋಡ್ತೇವೆ, ಅರಸನಾದ ಯಜಕಿಯನು ಬೆಳಗಿನ ಜಾವದಲ್ಲಿ ಎದ್ದು ಪಟ್ಟಣದ ಮುಖಂಡರನ್ನು ಕೂಡಿಸಿ ಅವರೊಡನೆ ಯಹೋವನ ಆಲಯಕ್ಕೆ ಹೋದನು. ನೋಡ್ರಿ, ಒಬ್ಬ ರಾಜನು ಬಂದ ತಕ್ಷಣ ಅವನ ಸೈನ್ಯವನ್ನು ನೋಡ್ತಾನೆ, ನನ್ನ ಸೈನ್ಯ ಎಷ್ಟು ಬಲ ಇದೆ, ನನ್ನಲ್ಲಿ ಏನೇನೋ ಒಂದು ಇನ್ಸ್ಟ್ರೂಮೆಂಟ್ಸ್ ಇದೆ, ಇವೆಲ್ಲವೂ ನೋಡ್ತಾನೆ. ಆದರೆ ರಾಜನಾದ ಯಜಕಿಯನು ಅವನು ಮೊದಲು ದೇವರ ಆಲಯವನ್ನು ಆತನು ಕ್ರಮಪಡಿಸ್ತಾ ಇದ್ದಾನೆ. ದೇವರ ಆಲಯದಲ್ಲಿ ಆರಾಧನೆ ಹೇಗೆ ನಡೀತಾ ಇದೆ, ಧರ್ಮಶಾಸ್ತ್ರವಾಗಿ ಜನರು ನಡೀತಾ ಇದ್ದಾರೋ ಇಲ್ಲೋ ಎಂಬುದಾಗಿ ಆತನು ದೇವರ ಆಲಯಕ್ಕೆ ಆತನು ಎಲ್ಲರನ್ನು ಕೂಡಿಸಿಕೊಂಡು ಬರುವಾತನಾಗಿದ್ದಾನೆ. ಮತ್ತು ನಾವು ಮುಂದೆ ನೋಡುವಾಗ ನಾವು ನೋಡ್ತೇವೆ 30:1 ಕೂಡ ನೋಡ್ತೇವೆ, ತರುವಾಯ ಯಜಕಿಯನು ಇಸ್ರಾಯೇಲ್ ದೇವರಾದ ಯಹೋವನ ಫಸ್ಕವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿರುವ ಯಹೋವನ ಆಲಯಕ್ಕೆ ಬರಬೇಕೆಂದು ಎಲ್ಲಾ ಇಸ್ರಾಯೇಲರಿಗೂ, ಯಹೂದ್ಯರಿಗೂ, ಎಫ್ರಾಯಿಮರಿಗೂ, ಮನಸ್ಸೆರಿಗೂ ದೂತರ ಮುಖಾಂತರವಾಗಿ ಮತ್ತು ಪತ್ರಗಳ ಮೂಲಕವಾಗಿ ತಿಳಿಯಪಡಿಸಿದನು ಎಂಬುದಾಗಿ. ಎಲ್ಲ ಚದರ್ ಹೋಗಿದ್ದಾರೆ, ಫಸ್ಕಾಬೋನು ಮರ್ತು ಬಿಟ್ಟಿದ್ದಾರೆ, ಎಲ್ರಿಗೂ ಆತನು ಒಂದುಗೂಡಿಸ್ತಾ ಇದ್ದಾನೆ.
ಅವರೆಲ್ಲರಿಗೂ ಆತನು ಕರೆದು ನಾವು ಫಸ್ಕಬವನ್ನು ಆಚರಿಸಬೇಕೆಂಬುದಾಗಿ ಆತನು ಹೇಳುವಾತನಾಗಿದ್ದಾನೆ. ಆದರೆ ನಾವು ಮುಂದೆ ನೋಡುವರಾಗಿದ್ದೇವೆ. ನಾನು ಯಾಕೆ ಈ ಹಿನ್ನೆಲೆಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಎಲ್ಲವನ್ನು ಆತನು ಕ್ರಮವಾಗಿ ಮಾಡಿದಾಗ 32ನೇ ಅಧ್ಯಾಯದಲ್ಲಿ ನಾವು ಬರುವಾಗ, 32 ಚಾಪ್ಟರ್ನಲ್ಲಿ ಬರುವಾಗ ಅಲ್ಲಿ ಒಂದು ಘಟನೆ ಆಗುವಂಥದ್ದಾಗಿದೆ ಏನಂತಂದರೆ, 32ನೇ ಅಧ್ಯಾಯ ಕೆಲವೊಂದು ವಚನಗಳನ್ನು ಮೊದಲನೇ ವಚನವನ್ನು ನಾನು ನೋಡ್ತೇನೆ. ಈ ಭಕ್ತಿ ಕಾರ್ಯಗಳಾದ ನಂತರ ಆಶ್ಚರ್ಯದ ಅರಸನಾದ ಸೆನೆಬೇರನು ಯುದ್ಧಕ್ಕೆ ಹೊರಟು ಯಹೂದದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು. ಈಗ ಇಲ್ಲಿ ಬೇರೆ ದೇಶದವರು ಏನಂತಂದರೆ, ಅಶರಿಯನ್ಸ್ ಒಬ್ಬ ರಾಜರು ಬಂದು, ಸೆನೆಚೆರೆಬ್ ಎಂಬ ರಾಜರು ಬಂದು ಈ ಒಂದು ಯೆರೂಸಲೇಮನ್ನು ಮುತ್ತಿಗೆ ಹಾಕಿ ಅವರ ಕೋಟೆ ಕೊತ್ತಲೆಗಳನ್ನು ಕೆಡವು ಹಾಕಬೇಕೆಂಬುದಾಗಿ ಅವರು ಒಳಗೆ ನುಗ್ತಾರೆ. ಆಗ ರಾಜನಾದ ಹಿಜ್ಕೇಯನು ಅಂತಂದರೆ, ಈ ಎಲ್ಲ ಇಸ್ರಾಯೇಲ್ ಜನರಿಗೆ ಆತನು ಹೇಳ್ತಾನೆ, ನೀವು ಭಯಪಡಬೇಡ್ರಿ, ಅವರಿಗೆ ಅವರಿಂದ ನಾವು ಜಯಿಸ್ತೇವೆಂಬುದಾಗಿ. ಆದರೆ ಇವನ ಎದುರುಗಡೆ ಬರುವ ರಾಜನ ಎಂಥವನಾಗಿದ್ದನಂದರೆ, ಅವನ ಸುತ್ತಮುತ್ತಲಿರುವ ಎಲ್ಲ ರಾಜಗಳನ್ನು ಸಾಯಿಸಿ ಅವರೆಲ್ಲರನ್ನು ವಶಕ್ಕೆ ಪಡಿಸಿಕೊಂಡಿದ್ದ. ಅದಕ್ಕೆ ಈ ರಾಜನು ಹೇಳ್ತಾ ಇದ್ದಾನೆ, ಈ ಯಜ್ಕೇಯನ ರಾಜನನ್ನು ಕೂಡ ನಾನು ಸಾಯಿಸಿ ಈ ಯೆರೂಸಲೇಮನನ್ನು ವಶ ಮಾಡಿಕೊಳ್ಳುತ್ತೇನೆ. ಯಾಕೆಂದರೆ ಉಳಿದ ಪಟ್ಟಣದ ದೇವರು ಅವರನ್ನು ಬಿಡಿಸಲಿಲ್ಲ, ಹಾಗೆಯೇ ಈ ಯಜ್ಕೇಯನ ರಾಜನ ದೇವರು ಕೂಡ ಇವರನ್ನು ಬಿಡಿಸುವುದಿಲ್ಲ ಎಂಬುದಾಗಿ ಈ ರಾಜನು ಇಸ್ರಾಯೇಲ್ ಜನರಿಗೆ ಹೇಳಿ ಕಳಿಸ್ತಾನೆ. ಮತ್ತು ನಾವು 8ನೇ ವಾಕ್ಯದಲ್ಲಿ ನಾವು ನೋಡುವಾಗ, 32ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆದರೆ 7ನೇ ವಾಕ್ಯದಿಂದ ನೋಡೋಣ. ಶೂರರಾಗಿರಿ, ಧೈರ್ಯದಿಂದಿರಿ, ಅಶೂರ್ಯದ ಅರಸನಿಗೂ ಅವನೊಂದಿಗಿರುವ ಆ ದೊಡ್ಡ ಗುಂಪಿಗೂ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು ದೊಡ್ಡದು. ಅವನಿಗಿರುವ ಸಹಾಯವು ಮಾಂಸದ ತೋಳು, ನಮಗಾದರೂ ನಮ್ಮ ದೇವರಾದ ಯಹೋವನೇ. ಆತನು ನಮಗೆ ನೇರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯಹೂದದ ಅರಸನಾದ ಹಿಜ್ಕೇಯನ ಮಾತುಗಳನ್ನು ಕೇಳಿ ಭರವಸೆ ಉಳ್ಳವರಾದರು. ಈ ಇಸ್ರಾಯೇಲ್ ಜನರು ಒಂದು ಭರವಸೆಯನ್ನು ಕಳ್ಕೊಂಡಿದ್ರು, ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಂಡಿದ್ರು. ಆರಾಧನೆ, ಆಲಯ ಎಲ್ಲವೂ ಕ್ರಮವಾಗಿತ್ತು, ಆದರೆ ಕಾನ್ಫಿಡೆನ್ಸ್ ಅವರು ಕಳೆದುಕೊಂಡಿದ್ರು. ಅದಕ್ಕೆ ರಾಜನಾದ ಹಿಜ್ಕೇಯನು ಹೇಳ್ತಾನೆ ಏನಂತಂದ್ರೆ, ನೀವು ಧೈರ್ಯವಾಗಿರಿ, ಶೂರರಾಗಿರಿ. ಯಾಕೆಂದರೆ 8ನೇ ವಚನದಲ್ಲಿ ಹೇಳ್ತದೆ, ಅವರಿಗಿರುವ ಸಹಾಯವು ಮಾಂಸದ ತೋಳು ಎಂಬುದಾಗಿ. ಇಂಗ್ಲಿಷ್ನಲ್ಲಿ ಬಹಳ ಚೆನ್ನಾಗಿ ಬರೆದಿದೆ, ವಿತ್ ಹಿಮ್ ಈಸ್ ಎನ್ ಆರ್ಮ್ ಆಫ್ ಫ್ಲೆಶ್, ಬಟ್ ವಿತ್ ಅಸ್ ಈಸ್ ದ ಲಾರ್ಡ್ ಅವರ್ ಗಾಡ್ ಟು ಹೆಲ್ಪ್ ಅಸ್ ಅಂಡ್ ಟು ಫೈಟ್ ಅವರ್ ಬ್ಯಾಟಲ್ಸ್. ಅವರಿಗೆ ಒಂದು ಮಾಂಸದ ತೋಳಿನ ಶಕ್ತಿ ಇದೆ, ಅವರಿಗೆ ಕುದುರೆಗಳ ಬಲ ಇದೆ, ಅವರಿಗೆ ಸೈನ್ಯದ ಬಲ ಇದೆ, ಆದರೆ ನಮಗಾದರೂ ನಮ್ಮ ಯಹೋವ ದೇವರನ ಬಲ ಇದೆ ಎಂಬುದಾಗಿ. ಮತ್ತು ನಮಗಾಗಿ ಆತನು ಯುದ್ಧ ಮಾಡುತ್ತಾನೆ ಎಂಬುದಾಗಿ. ಅವರು ಯುದ್ಧ ಮಾಡಬೇಕಾಗ್ತದೆ, ನಮಗಾದರೂ ನಮ್ಮ ದೇವರಾದ ಯಹೋವನು ಯುದ್ಧ ಮಾಡ್ತಾನೆ ಎಂಬುದಾಗಿ ಈ ಮಾತುಗಳನ್ನು ಇಸ್ರಾಯೇಲರಿಗೆ ಕೇಳಿದಾಗ 8ನೇ ವಾಕ್ಯದ ಬಿ ಪಾರ್ಟಲ್ಲಿ ಹೇಳ್ತದೆ, ದ ಪೀಪಲ್ took confidence from the words of Hezekiah, king of Judah. ನೋಡ್ರಿ, ಇಸ್ರಾಯೇಲ್ ಜನರು ಆತನ ಮಾತಿನ ಮೇಲೆ ಒಂದು ಕಾನ್ಫಿಡೆನ್ಸ್ ತೆಗೆದುಕೊಂಡು ಧೈರ್ಯವಾಗಿ ಸ್ಥಿರವಾಗಿ ನಿಂತುಕೊಳ್ಳುತ್ತಾರೆ ಎಂಬುದಾಗಿ. ನಮ್ಮ ಗಾಡ್ ಕಾನ್ಫಿಡೆನ್ಸು ಗಾಡ್ ಪ್ರಾಮಿಸ್ ಮೇಲೆ ಅದು ಆಧಾರಗೊಂಡಿರುವಂಥದ್ದಾಗಿದೆ. ನಮ್ಮ ಒಂದು ಬಲ ಅಲ್ಲ, ನಮ್ಮ ಒಂದು ಟ್ಯಾಲೆಂಟ್ ಅಲ್ಲ, ನಮ್ಮ ಶಕ್ತಿ ಅಲ್ಲ, ಇಟ್ಸ್ ಅ ಗಾಡ್ ಕಾನ್ಫಿಡೆನ್ಸ್. ಅದು ದೇವರ ಒಂದು ನಾಲೆಜ್ ಮೇಲೆ, ದೇವರ ಒಂದು ವಿಸ್ಡಮ್ ಮೇಲೆ, ದೇವರ ಒಂದು ಗುಡ್ನೆಸ್ ಮೇಲೆ ಅದು ಆದುಕೊಂಡಿರುವಂಥದ್ದಾಗಿದೆ. ಅದಕ್ಕೆ ಯೆಜ್ಕೇಯನು ಅವರ ಬಲವನ್ನು ನೋಡಲಿಲ್ಲ, ಅವರ ಸೈನ್ಯ ಎಷ್ಟಾಗಿದೆ ಎಂಬುದಾಗಿ ನೋಡಲಿಲ್ಲ. ಬೈಬಲ್ ಹೇಳ್ತದೆ, ಹಿ ಸಾ ಹಿಸ್ ಫ್ಲೆಶ್, ಆತನ ಸಹಾಯ ಚಿಕ್ಕದಾಗಿದೆ ಎಂಬುದಾಗಿ, ಫ್ಲೆಶ್ ಆಗಿದೆ ಎಂಬುದಾಗಿ. ಅನೇಕರು ಇವತ್ತು ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಇರುವಾಗ ನಮ್ಮ ಫ್ಲೆಶ್ ಮೇಲೆ ಏನಂದರೆ ಆಧಾರಗೊಂಡಿರ್ತೇವೆ. ನನಗೆ ಅನಿಸುವಂಥದ್ದು, ನನಗೆ ಕಾಣಿಸುವಂಥದ್ದು, ನನ್ನ ಪರಿಸ್ಥಿತಿಗೆ ಅನಿಸುವಂಥದ್ದು, ಮತ್ತು ಯಾರು ಏನು ಹೇಳ್ತಾ ಇದ್ದಾರೆ ಅದರ ಮೇಲೆ ನಾವು ಆಧಾರಗೊಂಡಿರ್ತೇವೆ.
ಇಲ್ಲಿ ಇಸ್ರಾಯೇಲ್ ಜನರು ಕೂಡ ಅವರ ಮಾತನ್ನು ಕೇಳಿ ಕಾನ್ಫಿಡೆನ್ಸ್ ಕೆಳಗೆ ಹೋಗಿತ್ತು ಅವ್ರದ್ದು. ಆದರೆ ಯಾವಾಗ ಈ ಹಿಜ್ಕೇಯನ ಮಾತನ್ನು ಕೇಳ್ತಾರೆ, ರಾಜನದ ಹಿಜ್ಕೇಯನ ಮಾತನ್ನು ಕೇಳ್ತಾ ಇದ್ದಾರೆ, ಅವ್ರು ಹೇಳ್ತಾರೆ ಅವರಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯ ದೊಡ್ಡದು ಎಂಬುದಾಗಿ. ಹಾಲೆಲೂಯ. ಅದಕ್ಕೆ ಯೋವನ ಬರೆಸುವ ಒಂದನೇ ಯೋವನ ನಾಲ್ಕನೇ ವಚನದಲ್ಲಿ ಹೇಳ್ತದೆ, ನಿಮ್ಮ ಒಳಗಡೆ ಇರುವವನು ಲೋಕದವನಿಗಿರುವಂತ ದೊಡ್ಡವನಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯ. ಅದಕ್ಕಾಗಿ ನಮ್ಮ ಹತ್ರ ಸೆಲ್ಫ್ ಕಾನ್ಫಿಡೆನ್ಸ್ಗಿಂತ ಗಾಡ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕಾಗಿದೆ. ಅ ಗಾಡ್ ಕಾನ್ಫಿಡೆನ್ಸ್, ಇಟ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಪವರ್ ಆಫ್ ಗಾಡ್, ದ ವಿಸ್ಡಮ್ ಆಫ್ ಗಾಡ್, ದ ಗುಡ್ನೆಸ್ ಆಫ್ ಗಾಡ್ ಆ್ಯಂಡ್ ದ ನೇಚರ್ ಆಫ್ ಗಾಡ್. ಈ ಎಲ್ಲದರ ಮೇಲೆ ಅದು ಆತುಕೊಂಡಿರುವಂಥದ್ದಾಗಿದೆ ಎಂಬುದಾಗಿ. ಆದರೆ ಈ ರಾಜರು, ಈ ಬೇರೆ ಯಾರು ಯಜಕೇನ ರಾಜನ ವಿರುದ್ಧವಾಗಿ ಬರ್ತಾ ಇದ್ರು, ಈಗ ರಾಜರಿಗೆ ಇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಂತಂದ್ರೆ, ನಾವು ಅದೇ 10ನೇ ವಾಕ್ಯದಲ್ಲಿ ನೋಡ್ತೇವೆ, 32ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಅದೇ 2ನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಶ್ಚರ್ಯದ ಅರಸನಾದ ಸೆನೆಬೆರನ ಮಾತನ್ನು ಕೇಳಿ ನೀವು ಯಾವುದರ ಮೇಲೆ ಭರವಸೆ ಬಿಟ್ಟು ಮುತ್ತಲ್ಪಡುವಕ್ಕಿರುವ ಯೆರೂಸಲೇಮಿನಲ್ಲಿ ನಿಂತಿದ್ದೀರಿ. ಇಂಗ್ಲಿಷ್ನಲ್ಲಿ ನಾನು ಓದ್ತೇನೆ, ದಸ್ ಸೇಸ್ ಸೆನಾಚಿರಿಬ್ ಕಿಂಗ್ ಆಫ್ ಅಸಾರಿಯಾ, ಆನ್ ವಾಟ್ ಆರ್ ಯು ಟ್ರಸ್ಟಿಂಗ್ ದಟ್ ಯು ಎಂಡ್ಯೂರ್ ದ ಸೀಸ್ ಇನ್ ಜೆರೂಸಲೇಮ್. ಅಂದರೆ ಆತನು ಕೇಳ್ತಲಿದ್ದಾನೆ, ಇನ್ನೊಂದು ಅರ್ಥದಲ್ಲಿ, ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದ್ರೆ, ನೀವು ಏನು ನಿಮ್ಮಲ್ಲಿ ಅಷ್ಟೊಂದೇನು ಕಾನ್ಫಿಡೆನ್ಸ್ ಇದೆ, ನಿಮ್ಮಲ್ಲೇನು ಅಷ್ಟೊಂದು ಭರವಸೆ ಇದೆ, ಅಷ್ಟೊಂದು ಧೈರ್ಯವಾಗಿ ನೀವು ಏನು ಮಾತಾಡ್ತಾ ಇದ್ದೀರಿ, ಏನು ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ, ಅಷ್ಟೊಂದು ಸೈನ್ಯ ಇಲ್ಲ ನೋಡ್ರಿ, ನಾವು ಇಡೀ ಸುತ್ತಮುತ್ತಲಿರುವ ಎಲ್ಲ ರಾಜಗಳನ್ನು ಸಾಯಿಸಿದ್ದೇವೆ, ನಿಮ್ಮಲ್ಲಿ ಏನಾದರೂ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದಾಗ, ನಾವು ಮುಂದೆ ನಾವು ನೋಡ್ತೇವೆ 13ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಾನು ನನ್ನ ತಂದೆ ತಾತರಿಂದ ಎಲ್ಲ ದೇಶಗಳ ಜನಗಳಿಗೂ ಮಾಡಿದ್ದನ್ನು ಕೇಳಲಿಲ್ಲವೋ. ಈ ರಾಜನ ಹೇಳ್ತಾ ಇದ್ದಾನೆ, ನಾನು ತಂದೆ ತಾಯಿಗಳಿಗೆ ಇರುವ ಎಲ್ಲರ ನಾನು ಏನು ಮಾಡಿದ್ದೇನೆ ಎಂಬುದಾಗಿ ನೀವೆಲ್ಲ ಕೇಳಿದಿರಿ, ಆದರೂ ಕೂಡ ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ನಿಮಗೆ, ಈ ಒಂದು ಭರವಸೆ, ಈ ಒಂದು ನಂಬಿಕೆ ಎಲ್ಲಿಂದ ಬಂತು ಅಂತ ನಾವು ನೋಡುವಾಗ, ಯಜಕೇಯನು ಹೇಳ್ತಲಿದ್ದಾನೆ ಏನಂದ್ರೆ, ಅವರಿಗಿರುವ ಸಹಾಯ ನಮಗಿರುವ ಸಹಾಯ ದೊಡ್ಡದಾಗಿದೆ ಎಂಬುದಾಗಿ. ಅವರಿಗಿರುವ ಸಹಾಯ ಇಟ್ಸ್ ಓನ್ಲಿ ಫ್ಲೆಶ್, ಅದು ಮಾಂಸವಾಗಿದೆ. ಅದಕ್ಕೆ ನೋಡ್ರಿ, ಇವತ್ತಿನ ದಿವಸ ಹಾಸ್ಪಿಟಲ್ ಅಲ್ಲಿ ಅನೇಕರು ಅಡ್ಮಿಟ್ ಆದಾಗ ಅವ್ರು ಹೇಳ್ತಾರೆ, ನಾನು ಅಷ್ಟು ದುಡ್ಡು ಕೊಡ್ತೇನೆ, ಇಷ್ಟು ದುಡ್ಡು ಕೊಡ್ತೇನೆ, ಬದುಕಿಸ್ರಿ ಎಂಬುದಾಗಿ. ಇಟ್ಸ್ ಆಲ್ ದ ಫ್ಲೆಶ್, ಅದು ಸಹಾಯ ಅದು ಫ್ಲೆಶ್ ಆಗಿರುವಂಥದ್ದಾಗಿದೆ ಎಂಬುದಾಗಿ. ದುಡ್ಡು ನಮಗೆ ಜೀವ ಕೊಡುವುದಿಲ್ಲ, ಯಾವ ಆಕ್ಸಿಜನ್ನು, ಯಾವ ಬೆಡ್ಡು ನಮಗೆ ಜೀವ ಕೊಡುವುದಿಲ್ಲ, ನಮಗೆ ಸಹಾಯ ಅದು ಮಾಡಬಹುದು. ಆದರೆ ಎಲ್ಲದಕ್ಕಿಂತ ದೊಡ್ಡ ಸಹಾಯ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ ಎಂಬುದಾಗಿ. ಆತನ ಸಹಾಯ ನನಗೆ ಇರುವಾಗ, ಆತನ ಬಲ ನನ್ನ ಜೊತೆ ಇರುವಾಗ, ಆತನ ಸಂಗಡ ಇರುವಾಗ, ಐ ವಿಲ್ ಹ್ಯಾವ್ ಮೋರ್ ಕಾನ್ಫಿಡೆನ್ಸ್. ಅದಕ್ಕೆ ದಾವಿದನು ಹೇಳ್ತಲಿದ್ದಾನೆ ಏನಂದ್ರೆ, ನಾನು ಕಾರ್ಗತ್ತಿಲಿನ ಕಣವೆಯಲ್ಲಿ ನಡೆಯುವಾಗಲೂ ಎಂಬುದಾಗಿ, ಇವನ್ ದೋ ಐ ವಾಕ್ ಥ್ರೂ ದ ಶ್ಯಾಡೋ ಆಫ್ ದ ಡೆತ್, ಮರಣದ ಅಂಧಕಾರದಲ್ಲಿ ಕೂಡ ನಾನು ಜೀವಿಸುವಾಗ ನಾನು ಧೈರ್ಯವಾಗಿರುತ್ತೇನೆ, ಐ ವಿಲ್ ಬಿ ಕಾನ್ಫಿಡೆಂಟ್, ನಾನು ಕಾನ್ಫಿಡೆಂಟ್ ಆಗಿರ್ತೇನೆ. ಯಾಕೆಂದ್ರೆ ನನ್ನೊಟ್ಟಿಗೆ ಯಾರಿದ್ದಾರೆ ಎಂಬುದಾಗಿ ನನಗೆ ಗೊತ್ತಿದೆ ಎಂಬುದಾಗಿ, ನನ್ನಲ್ಲಿ ಯಾರಿದ್ದಾರೆ ಎಂಬುದಾಗಿ ಅವನು ಆ ಒಂದು ಪ್ರಕಟಣೆ ಆತನಿಗೆ ಗೊತ್ತಿತ್ತು ಎಂಬುದಾಗಿ. ಅದಕ್ಕಾಗಿ ವಿ ನೀಡ್ ಟು ಹ್ಯಾವ್ ಗಾಡ್ ಕಾನ್ಫಿಡೆನ್ಸ್, ನಮಗೆ ಅದು ದೇವರ ಒಂದು ಭರವಸೆ ಇರಬೇಕಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಇಲ್ಲಿ ಯಜಕೇಯನು ಆ ಒಂದು ಯುದ್ಧವನ್ನು ಆತನು ಗೆಲ್ತಾನೆ. ನಾವು 20ನೇ ವಾಕ್ಯವನ್ನು ನಾವು ನೋಡುವಾಗ, ಓಕೆ 17ನೇ ವಾಕ್ಯವನ್ನು ನೋಡ್ತೇವೆ, ಇಸ್ರಾಯೇಲರ ದೇವರಾದ ಯೆಹೋವನನ್ನು ನಿಂದಿಸಿ ದೂಷಿಸುವುದಕ್ಕೆ ಅನ್ಯ ದೇಶಗಳವರ ದೇವರುಗಳು ತಮ್ಮ ಜನರನ್ನು ನನ್ನ ಕೈಯಿಂದ ಬಿಡಿಸಲಾರದೆ ಹೋದಂತೆ ಯಜಕೇಯನ ದೇವರು ತನ್ನ ಪ್ರಜೆಯನ್ನು ತನ್ನ ಕೈಯಿಂದ ಬಿಡಿಸಲಾರನು ಎಂಬುದಾಗಿ ಪತ್ರದಲ್ಲಿ ಬರೆದು ಕಳುಹಿಸಿದನು. ಅದೇ ರಾಜನು ಒಂದು ಮಾತುಗಳಿಂದ ಇಸ್ರಾಯೇಲರ ಕಾನ್ಫಿಡೆನ್ಸ್ ಅನ್ನು ಲೋ ಮಾಡಲಿಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದ, ಅವರ ಕಾನ್ಫಿಡೆನ್ಸ್ ಕುಂದಿ ಹೋಗ್ಬೇಕೆಂಬುದಾಗಿ. ಅದಕ್ಕಾಗಿ ಎಲ್ಲವನ್ನು ಹೇಳ್ತಾ ಇದ್ದಾನೆ, ಅವರನ್ನು ಸಾಯಿಸಿದ್ದೇನೆ, ಇವರನ್ನು ಸಾಯಿಸಿದ್ದೇನೆ. ಇವತ್ತಿನ ದಿವಸ ಕೂಡ ನಾವು ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತೇವೆ ಅಂತಂದ್ರೆ, ಒಳ್ಳೆ ಹೆಲ್ದಿ ಇದ್ದವರೇ ಕೂಡ ಸಾಯ್ತಾ ಇದ್ದಾರೆ, ಯೌವನಸ್ಥರು ಸಾಯ್ತಾ ಇದ್ದಾರೆ. ಸೊ ನಾವೇನು ಎಂಬುದಾಗಿ ಕೆಲವೊಂದು ಸಮಯದಲ್ಲಿ ನಮ್ಮ ಕಾನ್ಫಿಡೆನ್ಸ್ ಕೂಡ ಕೆಲವೊಂದು ಸಮಯದಲ್ಲಿ ಅದು ಕಡಿಮೆ ಆಗಬಹುದು. ಆದರೆ ಸತ್ಯವೇದದಲ್ಲಿ ಹೇಳ್ತದೆ ಏನಂತಂದ್ರೆ, ಅವರಿಗಿರುವ ಸಹಾಯ
ನಮಗಿರುವ ಸಹಾಯ ದೊಡ್ಡದಾಗಿದೆ ಎಂಬುದಾಗಿ. ಅವರ ಡಿಪೆಂಡೆನ್ಸ್ ಅದು ಸೆಲ್ಫ್ ಆಗಿರುವಂಥದ್ದಾಗಿದೆ, ನಮ್ಮ ಡಿಪೆಂಡೆನ್ಸ್ ಅದು ಗಾಡ್ ಆಗಿರುವಂಥದ್ದಾಗಿದೆ, ನಮ್ಮ ಡಿಪೆಂಡೆನ್ಸ್ ಅದು ವರ್ಡ್ ಆಗಿರುವಂಥದ್ದಾಗಿದೆ. ಅದಕ್ಕೆ ಹಿಜ್ಕೀಯನ ರಾಜನು ಹೇಳ್ತಾ ಅವರಿಗೆ ಆಶ್ಚರ್ಯ ಆಗ್ತಾ ಇದೆ, ಇಂಥ ಕಾನ್ಫಿಡೆನ್ಸ್ ಎಲ್ಲಿ ಹೇಗೆ ಬಂತು ನಿಮಗೆ ಎಂಬುದಾಗಿ, ಇಷ್ಟು ದಿವಸ ಇರಲಾರ್ದಂಥ ಕಾನ್ಫಿಡೆನ್ಸ್ ಎಲ್ಲಿ ಬಂತು ಎಂಬುದಾಗಿ. ಒಬ್ಬ ಹಿಜ್ಕೀಯ ರಾಜನು ಮಾಡಿದಂಥ ಮಾತುಗಳು, ಆಡಿದಂಥ ಮಾತುಗಳು ಇಸ್ರಾಯೇಲ್ ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನು ಬರುವುದಾಗಿತ್ತು ಎಂಬುದಾಗಿ. ನಾವು ಕೇಳುವಾಗ ಆ ಶಬ್ದಗಳು ನಮ್ಮನ್ನು ಗಾಡ್ ಕಾನ್ಫಿಡೆನ್ಸ್ ಅಲ್ಲಿ ನಡೆಸ್ತಾ ಇದೆಯಾ ಅಥವಾ ನಮ್ಮನ್ನು ಸೆಲ್ಫ್ ಕಾನ್ಫಿಡೆನ್ಸ್ಗೆ ನಡೆಸ್ತಾ ಇದೆ ಎಂಬುದಾಗಿ ನಾವು ಗಮನ ವಹಿಸಬೇಕಾಗಿದೆ. ಪ್ರೇಯರೆ, ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡುವಾಗ, ನಿಮ್ಮೆಲ್ಲರಿಗೂ ಗೊತ್ತು ದಾವಿದನ ಕುರಿತಾಗಿ ನಾವು ನೋಡುವಾಗ ಮೊದಲನೇ ಸಮುವೇಲ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಒಬ್ಬ ದೊಡ್ಡ ಗೋಲಿಯಾತನು ಅವನ ಎದುರುಗಡೆ ಬರ್ತಾನೆ. ಎಲ್ಲ ಇಸ್ರಾಯೇಲ್ ಜನರು ಭಯಭೀತರಾಗಿ ಅವನಿಗೆ ಹೆದರಿ ಓಡಿ ಹೋಗ್ತಲಿರ್ತಾರೆ. ಆದರೆ ದಾವೀದನು ಬಂದು ಗೋಲಿಯಾತನನ್ನು ಎದುರಿಸುತ್ತಾನೆ. ಹೇಗೆ ಎದುರಿಸುತ್ತಾನೆ? ಗಾಡ್ ಕಾನ್ಫಿಡೆನ್ಸ್, ಅವನಲ್ಲಿರುವ ಒಂದು ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ. ಇಸ್ರಾಯೇಲರಲ್ಲಿ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಆತುಕೊಂಡಿದ್ರು. ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಇರುವಾಗ ವಿ ಆಲ್ವೇಸ್ ಸೀ ದ ಸರ್ಕಮ್ಸ್ಟಾನ್ಸಸ್, ವಿ ಆಲ್ವೇಸ್ ಡಿಪೆಂಡ್ ಆನ್ ದ ಪವರ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿರುವಾಗ. ಮತ್ತು ವೈರಿಯ ಶಕ್ತಿ ಅದನ್ನೇ ನಮಗೆ ಫೋಕಸ್ ಆಗಿರ್ತದೆ. ಈ ಇಸ್ರಾಯೇಲ್ ಜನರು ಕೂಡ ಗೋಲಿಯಾತನ ಶಕ್ತಿ ಮೇಲೆ ಆತುಕೊಂಡಿದ್ರು. ಆದರೆ ದಾವಿದನು, ಆತನು ಇಸ್ರಾಯೇಲಿನ ಆ ಒಂದು ಫಿಲಿಸ್ತೀಯ ದೇಶದವನಾದ ದಾವಿದನ ಶಕ್ತಿ ಗೊತ್ತಿತ್ತು ಆತನಿಗೆ, ಆತನು ಎಂಥ ಬಲಶಾಲಿಯಾಗಿದ್ದಾನಾಗಿ ಗೊತ್ತಿತ್ತು. ಆದರೆ ಅದಕ್ಕಿಂತ ಯಾರು ಬಲಶಾಲಿಯಾಗಿದ್ದಾರೆ ಎಂಬುದಾಗಿ ಕೂಡ ಅವನಿಗೆ ಗೊತ್ತಿತ್ತು. ದಟ್ ಈಸ್ ಅ ಗಾಡ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಬರೀ ನಮಗೆ ಆ ವೈರಿಯ ಶಕ್ತಿಯನ್ನು ಮಾತ್ರ ನಮಗೆ ತೋರಿಸಲ್ಪಡ್ತದೆ, ಆದರೆ ಅದಕ್ಕಿಂತ ಹೆಚ್ಚಾಗಿರುವ ನಮ್ಮ ದೇವರ ಶಕ್ತಿ ಕಡೆಗೆ ನಾವು ಗಮನ ಕೊಡುವುದಿಲ್ಲ. ದಾವಿದನು ಒಬ್ಬ ಯೌವನಸ್ಥನಾದ ಹುಡುಗನು, ಅವನು ಓವರ್ ಕಾನ್ಫಿಡೆನ್ಸ್ ಆಗಲಿ ಇರಲಿಲ್ಲ, ಅಥವಾ ನಾನು ದೇವರ ಮೇಲೆ ಅತಿಯಾಗಿ ಆತುಕೊಂಡಿದ್ದೇನೆಂಬುದಾಗಿ ಒಂದು ಏನು ಹುಚ್ಚುತನ ತೋರಿಸಲಿಲ್ಲ. ಆತನ ಗೋಲಿಯಾತನ ಸ್ಟ್ರೆಂತ್ ಏನೆಂಬುದ ಗೊತ್ತಿತ್ತು ಆತನಿಗೆ, ಗೋಲಿಯಾತನು ಎಷ್ಟು ಬಲಶಾಲಿ ಆಗಿದ್ದೇನೆಂಬುದಾಗಿ ಅದರ ಅರಿವು ಆತನಿಗಿತ್ತು. ಆದರೆ ಬೈಬಲಲ್ಲಿ ಹೇಳ್ತದೆ ಅವನು ಹೇಗೆ ಅವನನ್ನು ಜಯಿಸಿದ್ದೇನೆ ಅಂತಂದ್ರೆ, ಬಿಕಾಸ್ ಆಫ್ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ. ದೇವರ ಮೇಲೆ ಇರುವ ಒಂದು ಕಾನ್ಫಿಡೆನ್ಸ್ ಅನ್ನೇ ಆ ದೊಡ್ಡ ಗೋಲಿಯಾತನನ್ನು ಸೋಲಿಸಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ. ಕಂಪ್ಯಾರಿಸನ್ ಮಾಡುವುದಾದರೆ, ಫ್ಲೆಶ್ಲಿ ಲೌಕಿಕವಾಗಿ ಕಂಪ್ಯಾರಿಸನ್ ಮಾಡುವುದಾದರೆ ಅವನು ಏನೂನೇ ಇಲ್ಲ. ಅವನು ದಾವಿದನು ಗೋಲಿಯಾತನ ಎದುರುಗಡೆ ಏನೂನೇ ಇಲ್ಲ. ಆದರೆ ಬೈಬಲ್ ಹೇಳ್ತದೆ ಯಾರು ಮಾಡಲಾರದಂಥ ಕಾರ್ಯವನ್ನು ದಾವಿದನು ಮಾಡಿದನೆಂಬುದಾಗಿ. ಇಸ್ರಾಯೇಲ್ ರಾಜನು ಕೂಡ ಮಾಡಲಿಲ್ಲ, ಅವನ ಸೈನಿಕರು ಕೂಡ ಮಾಡಲಿಲ್ಲ, ಅವನು ಮಾಡಿ ತೋರಿಸಿದನು. ಯಾಕೆಂದರೆ ಇಟ್ಸ್ ಅ ಗಾಡ್ ಕಾನ್ಫಿಡೆನ್ಸ್. ದೇವರ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರುವಾಗ ನಮ್ಮ ವೀಕ್ನೆಸ್ಗಳಾಗಲಿ, ನಮ್ಮ ಒಂದು ಬಲಹೀನತೆ, ನಮ್ಮ ಒಂದು ಏನಂದರೆ ವಾತಾವರಣ ಕಡೆಗೆ ನಾವು ನೋಡುವುದಿಲ್ಲ. ವಿ ವಿಲ್ ಬಿ ಫೋಕಸ್ ಆನ್ ಗಾಡ್. ನಾವು ದೇವರ ಪ್ರಾಮಿಸ್ ಮೇಲೆ ನಾವು ಆತುಕೊಂಡಿರ್ತೇವೆ. ಅದಕ್ಕೆ ದಾವಿದನು ಹೇಳ್ತಾನೆ ಮೊದಲನೇ ಸಮುವೇಲ 17ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು ಎಂಬುದಾಗಿ. ಈ ಸೌಲನು ಬಹಳ ಎಲ್ಲ ಒಂದು ಶಸ್ತ್ರ, ಎಲ್ಲ ಒಂದು ಆರ್ಮಿ ಎಲ್ಲವನ್ನು ಇತ್ತು ಆತನ ಹತ್ರ, ಬಟ್ ಸ್ಟಿಲ್ ಆ ಒಬ್ಬ ವ್ಯಕ್ತಿಯನ್ನು ನೋಡಿ ಇಸ್ರಾಯೇಲರು ಭಯಪಟ್ಟು ಓಡಿ ಹೋಗುವವರಾಗಿದ್ದಾರೆ. ಆದರೆ ದಾವಿದನು ಹೇಗೆ ಅವನಿಗೆ ಅಪ್ರೋಚ್ ಆಗ್ತಾನಂದ್ರೆ, ಬೈ ದ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ. ದೇವರ ಒಂದು ಭರವಸೆಯಿಂದ ಆತನು ಬರುವಾತನಾಗಿದ್ದಾನೆ. ಸೊ 36ನೇ ವಾಕ್ಯದಲ್ಲಿ ನಾನು ನೋಡುವವರಾಗಿದ್ದೇವೆ, ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ತೀನಿಗೂ ಆಗಬೇಕು ಎಂಬುದಾಗಿ. ನೋಡಿ, ಗಾಡ್ ಕಾನ್ಫಿಡೆನ್ಸ್ ಅಲ್ಲಿ ಇರುವ ಮಾತುಗಳೇ ಅದು ಬೇರೆ ಆಗಿರುವಂಥದ್ದಾಗಿದೆ, ಅವರ ಒಂದು ಅರಿಕೆಗಳು ಬೇರೆ ಆಗಿರುವಂಥದ್ದಾಗಿದೆ. ಆತನು ಹೇಳ್ತಲಿದ್ದಾನೆ ಏನಂತಂದ್ರೆ, ಹಿಂದೆ ನನಗೆ ದೇವರು ಸಹಾಯ ಮಾಡಿದ್ದನು, ಏನಂದ್ರೆ ಸಿಂಹಕ್ಕೂ ಕರಡಿಗೂ ಆತನು ಗೆಲ್ಲುವುದಕ್ಕಾಗಿ ದೇವರು ನನಗೆ ಆ ಒಂದು ಕಾನ್ಫಿಡೆನ್ಸ್ ಅನ್ನು ಕೊಟ್ಟಿದ್ದನು, ಆ ಕಾನ್ಫಿಡೆನ್ಸ್ ನನ್ನಲ್ಲಿ ದೇವರು ಹಾಕಿದನು. ಇವಾಗ ಅದೇ ದೇವರು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ತೀನಿಗೂ ಆಗಬೇಕೆಂಬುದಾಗಿ ಈ ದಾವಿದನು ಓವರ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇಲ್ಲ, ಹುಚ್ಚತನದಿಂದ ಹೇಳ್ತಾ ಇಲ್ಲ, ಆದರೆ ಗಾಡ್ ಕಾನ್ಫಿಡೆನ್ಸ್ ಇಂದ ಅವನು ಹೇಳುವಾತನಾಗಿದ್ದಾನೆ. 45ನೇ
ವಾಕ್ಯದಲ್ಲಿ ನಾವು ನೋಡ್ತೇವೆ 45 ಮತ್ತು 46ನೇ ವಾಕ್ಯದಲ್ಲಿ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದನು 100% ಆತನ ಕಾನ್ಫಿಡೆನ್ಸ್ ಆಗಿದೆ ಏನಂತಂದ್ರೆ, ದೇವರು ಯಾರಾಗಿದ್ದಾರೆ, ದೇವರು ಎಂಥವನಾಗಿದ್ದಾನೆ, ದೇವರೊಟ್ಟಿಗೆ ನನ್ನ ಸಂಬಂಧ ಏನಾಗಿದೆ, ನನ್ನ ರಿಲೇಷನ್ಶಿಪ್ ದೇವರೊಟ್ಟಿಗೆ ಹೇಗಿದೆ, ದೇವರೊಟ್ಟಿಗೆ ನನ್ನ ಒಡಂಬಡಿಕೆ ಇದೆ, ದೇವರು ನಮ್ಮೊಟ್ಟಿಗೆ ಇದ್ದಾನೆ ಎಂಬುದಾಗಿ 100% ಕಾನ್ಫಿಡೆನ್ಸ್ ಇಂದ ಈ ದೊಡ್ಡ ಗೋಲಿಯಾತನ ಎದುರುಗಡೆ ಆತನು ಹೇಳ್ತಾ ಇದ್ದಾನೆ. ಹೊಡೆಯುವುದಕ್ಕಿಂತ ಮುಂಚೆನೆ ಆತನ ಅರಿಕೆ ಮಾಡ್ತಾ ಇದ್ದಾನೆ. ಆತನ ಎದುರುಗಡೆ ಬರುವುದಕ್ಕಿಂತ ಮುಂಚೆ, ಆ ಕಲ್ಲನ್ನು ಹೊಡೆಯುವುದಕ್ಕಿಂತ ಮುಂಚೆನೆ ಆತನು ಕಾನ್ಫಿಡೆನ್ಸ್ ಇಂದ ಮಾತನಾಡ್ತಾ ಇದ್ದಾನೆ. ಅಂದರೆ ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರ್ತೀಯ, ಅಂದ್ರೆ ಫ್ಲೆಶ್ಲಿ ನೀನ್ ಬರ್ತೀಯ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ನೀನ್ ಬರ್ತಾ ಇದೀಯ. ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಮತ್ತು 46ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟೇ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು, ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆ ಎಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು, ಯಹೋವನು ಈಟಿ ಕತ್ತಿಗಳಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು, ಯಾಕೆಂದರೆ ರಥಬಲವು ಯಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಹಾಲೆಲೂಯಾ. ಸೊ ದಾವಿದನ ಮಾತನ್ನು ನೋಡುವಾಗ ಬಹಳ ಕಾನ್ಫಿಡೆನ್ಸ್ ಆಗಿ ಆತನು ಮಾತನಾಡ್ತಾ ಇದ್ದಾನೆ, ಆದರೆ ಇಸ್ರಾಯೇಲರು ಭಯಪಟ್ಟು ಓಡಿ ಹೋಗ್ತಲಿದ್ದಾರೆ. ಈ ದಾವಿದನಲ್ಲಿ ಇಂಥ ಕಾನ್ಫಿಡೆನ್ಸ್ ಎಲ್ಲಿ ಬಂದಿತ್ತು ಅಂದರೆ, ಹೇಳ್ತಾನೆ ಅವನು, ನನಗೆ ಸಿಂಹ ಮತ್ತು ಕರಡಿಗಳ ದಲ್ಲಿ ದೇವರು ನಮ್ಮನ್ನು ರಕ್ಷಿಸಿರುವ ಹಾಗೆ ಇದೇ ಗೋಲಿಯಾತನ ಎದುರುಗಡೆ ಕೂಡ ಆತ ನಮಗೆ ಕೈಗೆ ಒಪ್ಪಿಸಿಕೊಡುವ ಆತನಾಗಿದ್ದಾನೆ ಎಂಬುದಾಗಿ. ಸೊ ನಮ್ಮಲ್ಲಿ ಅನೇಕ ತೊಂದರೆಗಳು ಬರಬಹುದು, ಅನೇಕ ಬೆಟ್ಟದಂಥ ಗುಡ್ಡಗಳ ಸಮಸ್ಯೆಗಳು ಬರಬಹುದು. ಒಂದು ಜ್ಞಾಪಕ ಮಾಡಿಕೊಳ್ಳಬೇಕೇನೆಂದರೆ, ಹಿಂದೆ ದೇವರು ಮಾಡಿದಂಥ ಸಹಾಯ ಇವಾಗಲೂ ಕೂಡ ಆತನು ಮಾಡುವ ಆತನಾಗಿದ್ದಾನೆ. ಸಮಸ್ಯೆ ಬೇರೆ ಆಗಿರ್ಬೋದು, ವಾತಾವರಣ ಬೇರೆ ಆಗಿರ್ಬೋದು, ಪರಿಸ್ಥಿತಿ ಬೇರೆ ಆಗಿರ್ಬೋದು, ಆದರೆ ಎಂದೆಂದಿಗೂ ಬದಲಾವಣೆ ಆಗದೇ ಇರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಿನ್ನೆ ಇದ್ದ ಹಾಗೆ ಇವತ್ತು ಎಂದೆಂದಿಗೂ ಆತನಿರುವಾತನಾಗಿದ್ದಾನೆ ಎಂಬುದಾಗಿ. ಆ ಗಾಡ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬರಬೇಕೆಂಬುದಾಗಿ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಪೇತ್ರನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಇರ್ತಾ ಇದ್ದ, ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಇರ್ತಾ ಇದ್ದ. ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯುವಾಗ ಆತನ ಹೇಳ್ತಾ ಇದ್ದೇನೆ ಅಂದ್ರೆ, ದೇವರೇ ನಾನು ಕೂಡ ನಡೀತೇನೆ ಎಂಬುದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ನಿಂದ ಬರ್ತಾ ಇದ್ದ. ಯೇಸು ಸ್ವಾಮಿ ಹೇಳಿದ್ರು ಶಿಷ್ಯರಿಗೆ, ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋಗ್ತೀರಿ ಎಂಬುದಾಗಿ ಹೇಳಿದಾಗ ಪೇತ್ರನೇ ಹೇಳ್ತಾನೆ, ಯಾರು ಬಿಟ್ಟರು ಕೂಡ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ, ಸೆಲ್ಫ್ ಕಾನ್ಫಿಡೆನ್ಸ್. ಅದಕ್ಕಾಗಿ ಪೇತ್ರನು 3 ಸಲ ಸುಳ್ಳು ಹೇಳ್ದ, ದೇವರನ್ನು ಬಿಟ್ಟ, ಪುನರುಸ್ಥಾನದ ಎಲ್ಲವನ್ನು ನೋಡ್ದ, ತಿರುಗಿ ಆತನೇನು ಹೋಗ್ತಾನೆ, ನಾನು ಮೀನು ಹಿಡಿಕೆ ಹೋಗ್ತಾ ಇದ್ದೀನಿ ನೀವು ಬರ್ತೀರಾ ಎಂಬುದಾಗಿ. ಯಾಕೆಂದ್ರೆ ಪೇತ್ರನು ಯಾವಾಗಲೂ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ಇರ್ತಾ ಇದ್ದ, ಆದರೆ ದೇವರು ಆ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಅವನಲ್ಲಿ ಜೀರೋ ಆಯಿತು ಅವಾಗ ಅವನಲ್ಲಿ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮೀನು ಹಿಡಿಯುವಾಗ ಒಂದು ಮೀನನ್ನು ಸಿಗಲಿಲ್ಲ, ಯೇಸು ಸ್ವಾಮಿ ಕೇಳ್ತಾರೆ ನಿಮಗೆ ಒಂದು ಮೀನನ್ನು ಸಿಗಲಿಲ್ವಾ ಎಂಬುದಾಗಿ. ಯಾಕೆಂದರೆ ಆ ಸೆಲ್ಫ್ ಕಾನ್ಫಿಡೆನ್ಸ್ನಲ್ಲಿ ಅವರು ಜೀವಿಸುವಾಗ ಆ ಒಂದು ಫ್ರಸ್ಟ್ರೇಷನ್, ಡಿಸ್ಕರೇಜ್ಮೆಂಟ್, ಸೋಲುವಿಕೆ ನಾವು ನೀವು ಕಾಣುವರಾಗಿದ್ದೇವೆ. ಒಬ್ಬ ವಿಶ್ವಾಸಿ ಹತ್ರ ಒಂದು ಗಾಡ್ ಕಾನ್ಫಿಡೆನ್ಸಲ್ಲಿ ಆತನು ಜೀವಿಸಬೇಕಾಗಿದೆ ಎಂಬುದಾಗಿ. ಅವನ ಬಳಿ ವೀಕ್ನೆಸ್ ಇರ್ಬೋದು, ಅವನ ಬಳಿ ಸಮಸ್ಯೆಗಳು ಇರಬಹುದು, ಆದರೆ ಗಾಡ್ ಕಾನ್ಫಿಡೆನ್ಸಲ್ಲಿ ಇರುವಾಗ ಅದನ್ನು ಜಯಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಎಂಬುದಾಗಿ. ಅದಕ್ಕೆ ಫಿಲಿಪ್ಪಿಯರ ಬರೆದ ಪತ್ರಿಕೆ 1:16 ನಾವು ನೋಡ್ತೇವೆ, ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಬರೆದಿದೆ, ಒಂದು ಟ್ರಾನ್ಸ್ಲೇಷನಲ್ಲಿ ನಾನು ಓದ್ತೇನೆ ನಿಮಗಾಗಿ. ಫಿಲಿಪಿಯನ್ಸ್ 1:6, ಫಿಲಿಪ್ಪಿಯರ ಬರೆದ ಪತ್ರಿಕೆ 1:6 ನಾವು ನೋಡ್ತೇವೆ.
being confident of this very thing, that he which hath begun a good work in you will perform it until the day of Jesus Christ. Paul ani heltane, being confident of this, ee vishayavagi nanage confidence ide enu antandre, Yesu Swami yava karyavanu begin madidane atanu mugisuvatanagidane. So now devara edirigade baruvaga ondu low confidence inda navu barabaradu embadagi, ondu bold ada confidence inda navu barabeku embadagi. Yake navu devara edirigade bold ada confidence inda barabeku andre, namma ondu righteousness indalla, namma ondu neethivantike indalla, ಕರ್ತನಾದ ಯೇಸು ಕ್ರಿಸ್ತನು ಮಾಡಿರುವ ಆ ಕಾರ್ಯದ ನಿಮಿತ್ತವಾಗಿ ನಾವು ನೀವು ದೇವರೆದುರುಗಡೆ ಬೋಲ್ಡ್ ಆಗಿ ಕಾನ್ಫಿಡೆನ್ಸ್ ಆಗಿ ಬರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆ 4:16 ನಾವು ನೋಡುವಾಗ, ಇಬ್ರಿಯರ ಬರೆದ ಪತ್ರಿಕೆ 4:16 ಹೇಳ್ತದೆ. ಈ ಆಂಪ್ಲಿಫೈಡ್ ವರ್ಷನ್ನಲ್ಲಿ ಈ ರೀತಿಯಾಗಿ ಬರೆದಿದೆ. ಲೆಟರ್ಸ್ ದೆನ್ ಫಿಯರ್ಲೆಸ್ಲಿ and confidently boldly draw near to the throne of grace, the throne of God's unmerited favor to us sinners, that we may receive mercy for our failures and find grace to help in good time for every need, well timed help coming just when we need it. ಸೊ ಇಲ್ಲಿ ಹೇಳ್ತದೆ ದೇವ್ರ ವಾಕ್ಯ ಏನಂದ್ರೆ, ನೀವು ಕರ್ತನ ಎದುರುಗಡೆ ಬರುವಾಗ, ದೇವ್ರ ಎದುರುಗಡೆ ಬರುವಾಗ, ಕಮ್ ವಿತ್ ಅ ಬೋಲ್ಡ್ನೆಸ್, ಕಮ್ ವಿತ್ ಅ ಕಾನ್ಫಿಡೆನ್ಸ್ ಟು ದ ಥ್ರೋನ್ ಆಫ್ ಗ್ರೇಸ್. ಯಾಕೆಂದ್ರೆ ಸೋ ದಟ್ ವಿ ಮೈಟ್ ಆಪ್ಟೇನ್ ಮರ್ಸಿ, ನಾವು ಆತನಿಂದ ಕರುಣೆ ಹೊಂದುವುದಕ್ಕಾಗಿ, ಆತನಿಂದ ಒಂದು ಕೃಪೆಯನ್ನು ಹೊಂದುವುದಕ್ಕಾಗಿ, ಟು ಫೈಂಡ್ ಗ್ರೇಸ್ ಟು ಹೆಲ್ಪ್ ಇನ್ ಟೈಮ್ ಆಫ್ ನೀಡ್. ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ನಮಗೆ ಸಹಾಯವನ್ನು ಸಿಗಬೇಕಾಗಿದೆ. ಅದಕ್ಕಾಗಿ ಥ್ರೋನ್ ಆಫ್ ಗಾಡ್ ಗ್ರೇಸ್ ಎದುರುಗಡೆ ನಾವು ಬರುವಾಗ ಧೈರ್ಯವಾಗಿ ನಾವು ಬರಬೇಕಾಗಿದೆ ಎಂಬುದಾಗಿ ಹೇಳುತ್ತದೆ. ಯಾಕೆ ಅಂತ ನೋಡುವಾಗ ನಾವು 10:19 ನೋಡ್ತೇವೆ. ಇಬ್ರಿಯರ ಬರೆದ ಪತ್ರಿಕೆ 10:19 ನೋಡ್ತೇವೆ. ನಾನು ಕನ್ನಡದಲ್ಲಿ ಕೂಡ ಓದ್ತೇನೆ. ಇಬ್ರಿಯರ ಬರೆದ ಪತ್ರಿಕೆ 10:19 ನಾವು ನೋಡೋಣ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನಪರಾಧಿಯೆಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆ ಉಳ್ಳವರಾಗಿಯೂ ಯಥಾರ್ಥ ಹೃದಯ ಉಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಅಲ್ಲೆಲ್ಲೂ 19 ಇಂಗ್ಲಿಷ್ನಲ್ಲಿ ಬರೆದಿದೆ. ದೇರ್ಫೋರ್ ಬ್ರದರ್ಸ್, ಸಿನ್ಸ್ ವಿ ಹ್ಯಾವ್ ಕಾನ್ಫಿಡೆನ್ಸ್ ಟು ಎಂಟರ್ ಹೋಲಿ ಪ್ಲೇಸಸ್ by the blood of Jesus, therefore we have confidence. Yake namage confidence ide, now prarthane martave, upavasa martave, dashama bhaga kodteve embadagi confidence alla. We have a confidence because through the blood of Jesus Christ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಒಬ್ಬ ಮಹಾಯಾಜಕನು ಅತಿ ಪರಿಶುದ್ಧವಾದ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಅವರ ಒಂದು ಸೊಂಟಕ್ಕೆ ಹಗ್ಗವನ್ನು ಕಟ್ತಾ ಇದ್ರು. ಯಾಕೆಂದ್ರೆ ಅವರಿಗೆ ಭರವಸೆ ಇರಲಿಲ್ಲ ನಾನು ತಿರುಗಿ ಬರ್ತೀನಿ ಎಂಬುದಾಗಿ, ಅಷ್ಟು ಅವರಿಗೆ ಭಯದಲ್ಲಿ ಇರಬೇಕಾಗಿತ್ತು. ಬಟ್ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಇರುವವರಿಗೆ ನಮಗೆ ಆ ರೀತಿಯಾಗಿರುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಮಗಾಗಿ ಶ್ರೇಷ್ಠ ಯಾಜಕನಾದ ಯೇಸು ಕ್ರಿಸ್ತನು ನಮಗಾಗಿ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ. ಈ ಅದೇ ರಕ್ತದಿಂದ ನಾವು ಬೋಲ್ಡ್ ಆಗಿ ತಂದೆಯಾದ ದೇವರಿಗೆ ನಾವು ಬರುವಾಗ ವಿ ವಿಲ್ ರಿಸೀವ್ ಮರ್ಸಿ ಆ್ಯಂಡ್ ಗ್ರೇಸ್ ಎಂಬುದಾಗಿ. ನಮಗೆ ಕರುಣೆ ಸಿಗುವಂಥದ್ದಾಗಿದೆ ನಮ್ಮ ವೀಕ್ನೆಸ್ಗಳಿಗಾಗಿ, ಮತ್ತು ನಮಗೆ ತಕ್ಕ ಸಮಯದಲ್ಲಿ ನಮ್ಮ ನೀಡ್ಗೆ ಗ್ರೇಸ್ ಸಿಗುವಂಥದ್ದಾಗಿದೆ. ಹಾಲೆಲೂಯಾ. ಅದಕ್ಕಾಗಿ ನಾವು ದೇವರ ಎದುರುಗಡೆ ಬರುವಾಗ ಒಂದು ಕಾನ್ಫಿಡೆನ್ಸ್ ಇಂದ ನಾವು ಬರಬೇಕಾಗಿದೆ. ಮತ್ತು ಅದೇ 35 ನಾವು ನೋಡ್ತೇವೆ. ಇಬ್ರಿಯರ ಬರೆದ ಪತ್ರಿಕೆ 10:35 ನಾವು ನೋಡುವಾಗ, 10:35 ನೋಡುವಾಗ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. Therefore, do not throw away your confidence.
ನಿಮ್ಮ ಭರವಸೆ, ನಿಮ್ಮ ಧೈರ್ಯ, ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಬಿಟ್ಟು ಬಿಡಬೇಡ್ರಿ. ವಿಚ್ ಹ್ಯಾಸ್ ಎ ಗ್ರೇಟ್ ರಿವಾರ್ಡ್ ಎಂಬುದಾಗಿ. ಸೆಲ್ಫ್ ಕಾನ್ಫಿಡೆನ್ಸ್ ಇರುವಾಗ ನಮಗೆ ರಿವಾರ್ಡ್ ಇರುವುದಿಲ್ಲ, ಆದರೆ ಗಾಡ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರುವಾಗ ನಮಗೆ ಒಂದು ರಿವಾರ್ಡ್ ಇರುವಂಥದ್ದಾಗಿದೆ. ಈ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಅವರು ಅನೇಕ ಕಷ್ಟ ನಷ್ಟ ಒಂದು ಬಾಧೆಯಲ್ಲಿ ಹೋಗುವವರಾಗಿದ್ದಾರೆ. ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ಆ ಒಂದು ಪ್ರೋತ್ಸಾಹ, ಒಂದು ಎನ್ಕರೇಜ್ಮೆಂಟ್ ವರ್ಡ್ ಅನ್ನು ಆತನು ಹೇಳ್ತಲಿದ್ದಾನೆ. 33ನೇ ವಾಕ್ಯದಲ್ಲಿ ನೋಡುವಾಗ, ನೀವು ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದ್ದರಲ್ಲಿ ಸೇರಿದವರಾಗಿದ್ದು ಕಷ್ಟ ಅನುಭವಿಗಳಾಗಿದ್ದೀರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸ್ವತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟೀರಿ. ಸೊ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುವಾಗ ಅವ್ರ ಕಷ್ಟ ನಷ್ಟ ಅನೇಕ ಹಿಂಸೆ ಆಗುವುದಕ್ಕಾಗಿ ಬಿಟ್ಟುಬಿಟ್ರು. ಯಾಕೆಂದ್ರೆ ದೇ ಹ್ಯಾಡ್ ಎ ಗಾಡ್ ಕಾನ್ಫಿಡೆನ್ಸ್. ಅದಕ್ಕೆ ಅಲ್ಲಿ ಹೇಳ್ತಾರೆ, ದೇರ್ ಫೋರ್ ಡು ನಾಟ್ ಥ್ರೋ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನು ಬಿಟ್ಟು ಬಿಡ್ಬೇಡ್ರಿ, ಒಪ್ಪಿಸಿಕೊಡ್ಬೇಡ್ರಿ. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ವಿ ಆರ್ ಮೋರ್ ದನ್ ಎ ಕಾನ್ಕರರ್, ನಾವು ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿದ್ದೇವೆ ಎಂಬುದಾಗಿ. ಮೇ ಬಿ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಇರ್ತಾ ಇರುವುದರಿಂದಲೇ ನಾವು ದೇವರ ಒಂದು ಆಶೀರ್ವಾದ ಆಗಲಿ, ದೇವರ ರಿವಾರ್ಡ್ ಆಗಲಿ, ಬ್ಲೆಸ್ಸಿಂಗ್ ಆಗಲಿ ಅನುಭವಿಸ್ತಾ ಇಲ್ಲದೆ ಇರಬಹುದೇನೋ. ಆದರೆ ನಾವು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಸಾಯಿಸಿ ವಿ ಶುಡ್ ರಿಸೀವ್ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ. ಈ ಗಾಡ್ ಕಾನ್ಫಿಡೆನ್ಸ್ ಹೇಗೆ ಬರ್ತದೆ ಅಂತಂದ್ರೆ, ಬೈ ದ ಇಂಟಿಮಸಿ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನೊಟ್ಟಿಗೆ ಇರುವ ಸಂಬಂಧದಲ್ಲಿ ನಾವು ಬೆಳೀತಾ ಹೋದಾಗ, ಆತನ ಪ್ರಕಟಣೆಗಳನ್ನು ಹೊಂದುತ್ತಾ ಹೋದಾಗ, ಆ ರಿಲೇಷನ್ಶಿಪ್ ಅಲ್ಲಿ ನಾವು ಹೊಂದುತ್ತಾ ಹೋದಾಗ ಆ ಕಾನ್ಫಿಡೆನ್ಸ್ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ನೋಡ್ರಿ, ಯಾರಿಗಾದರೂ ಒಬ್ಬ ವ್ಯಕ್ತಿಗೆ ನಾವು ಕೆಲಸ ಹೇಳಬೇಕಾದ್ರೆ ಮೊದಲು ಆ ವ್ಯಕ್ತಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಅವನ ಕುರಿತಾಗಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆ ಹೇಳ್ತೇವೆ ಈ ಕೆಲಸ ಮಾಡು ಎಂಬುದಾಗಿ. ಹಾಗೆಯೇ ದೇವರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರಬೇಕಾದ್ರೆ ವಿ ಶುಡ್ ನೋ ಹೂ ಇಸ್ ಗಾಡ್. ದೇವರು ಯಾರಾಗಿದ್ದಾರೆ, ಆತನ ನೇಚರ್ ಏನಾಗಿದೆ, ಆತನ ಸ್ವಭಾವ ಏನಾಗಿದೆ, ಇವೆಲ್ಲವೂ ನಾವು ರಿಲೇಷನ್ಶಿಪ್ ಅಲ್ಲಿ ಬಿಲ್ಡ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಗಾಡ್ ಕಾನ್ಫಿಡೆನ್ಸ್ ಅನ್ನುವುದು ಅದು ಬರುವಂತದ್ದಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ 100% ನಾವು ಕಾನ್ಫಿಡೆನ್ಸ್ ನಲ್ಲಿ ಇರಬೇಕು, ದಟ್ ಗಾಡ್ ವಿಲ್ ಹಿಯರ್ ಅವರ್ ಪ್ರೇಯರ್ಸ್ ಎಂಬುದಾಗಿ. ನಮ್ಮ ಪ್ರಾರ್ಥನೆಗಳನ್ನು ಆತನ ಕೇಳ್ತಾನೆ ಎಂಬುದಾಗಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಆಗಿರಬೇಕು. ಮೊದಲನೇ ಯೋಹಾನ 5:14 ವಚನದಲ್ಲಿ ಹೇಳುತ್ತದೆ, 1 John 5:14. ಮೊದಲನೇ ಯೋಹಾನ 5:14 ವಚನದಲ್ಲಿ ನಾವು ನೋಡುವಾಗ, 14ನೇ ವಾಕ್ಯದಲ್ಲಿ ನೋಡುವಾಗ, ನಾವು ದೇವರ ಚಿತ್ತ ಅನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆ ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಅಂಡ್ ದಿಸ್ ಈಸ್ ದ ಕಾನ್ಫಿಡೆನ್ಸ್ ದಟ್ ವಿ ಹ್ಯಾವ್ ಟುವರ್ಡ್ಸ್ ಹಿಮ್. This is the confidence that we have towards him, that if we ask anything according to his will, he hears us. ಇಲ್ಲಿ ಯೋಹಾನ ಶಿಷ್ಯ, ಯೇಸುವಿನ ಶಿಷ್ಯನಾದ ಡಿಸೈಪಲ್ ಆದ ಜಾನ್ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಆತನ ಚಿತ್ತಾನುಸಾರವಾಗಿ ನಾವು ಬೇಡಿಕೊಳ್ಳುವಾಗ ನಮಗೆ ಭರವಸೆ ಉಂಟು, ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ. ಸೊ ಹಾಗಾಗಿ ನಾವು ಗಾಡ್ ಕಾನ್ಫಿಡೆನ್ಸ್ ಅನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಆತನ ನೇಚರು, ಆತನ ಕ್ಯಾರೆಕ್ಟರು, ಆತನ ಪ್ರಾಮಿಸ್ಸು, ಆತನಲ್ಲಿ ನಾವು ಬೆಳೆಸಿಕೊಳ್ಳುವಾಗ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ನಿಲ್ಲಕ್ಕೆ ಅದು ಧೈರ್ಯವನ್ನು ಕೊಡುವಂಥದ್ದಾಗಿದೆ. ನಮಗೆ ಫೇಸ್ ಮಾಡಲಿಕ್ಕೆ, ನಮಗೆ ಜಯಶಾಲಿಗಳಾಗಿ ನಿಂತುಕೊಳ್ಳುವುದಕ್ಕಾಗಿ ನಮಗೆ ಕಾನ್ಫಿಡೆನ್ಸ್ ಬರುವಂಥದ್ದಾಗಿದೆ. ಒಂದು ವೇಳೆ ನಮಗೆ ಒಂದು ಕಂಡಾಮಿನೇಷನ್ ಇರ್ಬೋದು, ಒಂದು ವೇಳೆ ನಮಗೆ ಗಿಲ್ಟಿ ಫೀಲ್ ಇರ್ಬೋದು, ಆದರೆ ನೀವು ಜ್ಞಾಪಕ ಮಾಡಿಕೊಳ್ಳಿರಿ, ನೀವು ಸ್ವಂತ ಶಕ್ತಿಯಿಂದ ರಕ್ಷಣೆ ಹೊಂದಿದ್ದಲ್ಲ, ನಿಮ್ಮ ಪುಣ್ಯ ಕ್ರಿಯೆಗಳಿಂದ ರಕ್ಷಣೆ ಹೊಂದಿದ್ದಲ್ಲ, ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. ಸೊ ಲೆಟ್ ಅಸ್ ಕಮ್ ಬೋಲ್ಡ್ ಬಿಫೋರ್ ದ ಥ್ರೋನ್ ಆಫ್ ಗಾಡ್. ಧೈರ್ಯವಾಗಿ ಕಾನ್ಫಿಡೆನ್ಸ್ ಇಂದ ನಾವು ದೇವರ ಸನ್ನಿಧಕ್ಕೆ ಬರುವಾಗ ಆತನಿಂದ ಕರುಣೆ ಮತ್ತು ಕೃಪೆ ನಮಗೆ ಸಿಗುವಂಥದ್ದಾಗಿದೆ. ಸೊ ಫೇತ್ ಇಸ್ ಅ ಕಾನ್ಫಿಡೆನ್ಸ್ ಎಂಬುದಾಗಿ ನೋಡ್ತೇವೆ. ನಂಬಿಕೆ ಅನ್ನುವುದು ಒಂದೊಂದು ಕಾನ್ಫಿಡೆನ್ಸ್ ಆಗಿರುವಂಥದ್ದಾಗಿದೆ. ಒಂದು ವೇಳೆ ನಮ್ಮಲ್ಲಿ ಲೋ ಕಾನ್ಫಿಡೆನ್ಸ್ ಇರ್ಬೋದು, ಇವತ್ತಿನ ದಿವಸ ಪರಿಶುದ್ಧಾತ್ಮನು ನೀವು ಪ್ರಾರ್ಥನೆ ಮಾಡುವಾಗ ಲೆಟ್ ದಟ್ ಗಾಡ್ ಕಾನ್ಫಿಡೆನ್ಸ್ ಕಮ್ ಇನ್
ಆತ್ಮನ್ಯು ದೇವರ ಇರುವ ಭರವಸೆ ನಿಮ್ಮಲ್ಲಿ ಆಳವಾಗಿ ಬರಲಿ ಎಂಬುದಾಗಿ. ಜನರು ನಿಮಗೆ ಹೇಳ್ತಾ ಇರ್ಬೋದು ನೀನು ಸೋತಿದೀಯ, ಜನರು ಹೇಳ್ಬೋದು ನಿನ್ನ ರೋಗ ಗುಣವಾಗುವುದಿಲ್ಲ, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುವುದಿಲ್ಲ ಎಂಬುದಾಗಿ, ಬಿಕಾಸ್ ದೇ ಆರ್ ಸೆಲ್ಫ್ ಕಾನ್ಫಿಡೆನ್ಸ್. ಆದರೆ ನಾನು ನೀನು ದೇವರ ಮೇಲೆ ಆತುಕೊಂಡಿರುವಾಗ, ಭರವಸೆ ಮಾಡುವಾಗ, ವಿ ವಿಲ್ ಹ್ಯಾವ್ ಎ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ. ಗಾಡ್ ಕಾನ್ಫಿಡೆನ್ಸ್ ನನ್ನಲ್ಲಿ ಇರುವಾಗ ಗೋಲಿಯಾತನು ಬರಬಹುದು, ಅನೇಕ ಸೈನ್ಯಗಳನ್ನು ಗೆದ್ದಿರುವ ರಾಜನು ಬರಬಹುದು, ಅನೇಕ ಪರಿಸ್ಥಿತಿಗಳನ್ನು ಬರಬಹುದು. ವೆನ್ ವಿ ಹ್ಯಾವ್ ಎ ಗಾಡ್ ಕಾನ್ಫಿಡೆನ್ಸ್ ವಿ ಆರ್ ಗೋಯಿಂಗ್ ಟು ಬಿ ಓವರ್ ಕಮರ್ಸ್ ಎಂಬುದಾಗಿ. ನಮ್ಮಲ್ಲಿ ದೇವರ ಭರವಸೆ ಇರುವಾಗ ಆ ಜಯಶಾಲಿಗಳು ನಾವಾಗಿದ್ದೇವೆ ಎಂಬುದಾಗಿ. ಹಾಲೆಲೂಯ, ಗಾಡ್ ಬ್ಲೆಸ್ ಯು. ದೇವರ ನಿಮ್ಮ ಆಶೀರ್ವಾದ ಮಾಡಲಿ, ಬನ್ನಿರಿ, ನಾವು ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯ, ಕೇಳಿದಂಥ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಹಿಡಿದುಕೊಳ್ಳ್ರಿ, ವಾಕ್ಯವನ್ನು ಧ್ಯಾನ ಮಾಡುವವರಾಗಿರಿ. ನಾನು ದೇವರಲ್ಲಿ ಏನಾಗಿದ್ದೇನೆ ಎಂಬುದಾಗಿ, ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವಾಗ ದೇರ್ ವಿಲ್ ಬಿ ಗಾಡ್ ಕಾನ್ಫಿಡೆನ್ಸ್ ಎಂಬುದಾಗಿ, ದೇವರ ಒಂದು ಭರವಸೆ ನಮ್ಮಲ್ಲಿ ಬರುವಂಥದ್ದಾಗಿದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಫಾದರ್, ವಿ ಪ್ರೇಸ್ ಯು ಲಾರ್ಡ್. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ, ಕೇಳ್ತಾ ಇರುವ ಕೇಳಿರುವ ಪ್ರತಿಯೊಂದು ವಾಕ್ಯಗಳು ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡುವಾತನಾಗಿದೆ ಕರ್ತನೆ. ಒಂದು ವೇಳೆ ಸ್ವಾಮಿ ಕರ್ತನೆ, ಯಾರಾದರೂ ಅನಾರೋಗ್ಯದಲ್ಲಿ, ಮಾನಸಿಕವಾದ ಅಸ್ವಸ್ಥತೆಯಲ್ಲಿ, ಶಾರೀರಿಕವಾದ ಅಸ್ವಸ್ಥತೆಯಲ್ಲಿ ಇರುವುದಾದರೆ ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಲಿ ಎಂಬುದಾಗಿ ನಾನು ಘೋಷಣೆ ಮಾಡುತ್ತೇನೆ. ಗುಣವಾಗಿದ್ದಾರೆ ಎಂಬುದಾಗಿ ಘೋಷಣೆ ಮಾಡುತ್ತೇನೆ ಸ್ವಾಮಿ. ಒಂದು ವೇಳೆ ಅವರಲ್ಲಿ ಕಾನ್ಫಿಡೆನ್ಸ್ ಲೋ ಆಗಿರುವುದಾದರೆ ಪ್ರಾರ್ಥನೆ ಮಾಡುತ್ತೇನೆ, ಲೆಟ್ ದೇರ್ ಬಿ ಎ ಗಾಡ್ ಕಾನ್ಫಿಡೆನ್ಸ್ ಅವರಲ್ಲಿ ಸ್ವಾಮಿ. ಅವರಲ್ಲಿ ಈ ಒಂದು ದೇವರ ಕಾನ್ಫಿಡೆನ್ಸ್ ಅವರಲ್ಲಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ಬರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಲಾರ್ಡ್, ಐ ಬ್ಲೆಸ್ ದೇರ್ ಫ್ಯಾಮಿಲೀಸ್ ಲಾರ್ಡ್. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತೇವೆ, ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸ್ತೇವೆ ಕರ್ತನೆ. ಪ್ರತಿಯೊಂದನ್ನು ಕರ್ತನೆ ಸ್ಥಿತಿಯಲ್ಲಿ ಧೈರ್ಯವಾಗಿಯೂ ನಂಬಿಕೆಯಲ್ಲಿಯೂ ಸ್ಥಿರವಾಗಿ ನಿಂತುಕೊಳ್ಳುವ ಹಾಗೆ ಪವಿತ್ರಾತ್ಮನೇ ಸಹಾಯ ಮಾಡು ಸ್ವಾಮಿ, ಸಹಾಯ ಮಾಡು ಪರಿಶುದ್ಧಾತ್ಮನೇ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಅಮೇನ್, 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 ಅಮೇನ್. ಗಾಡ್ ಬ್ಲೆಸ್ ಯು. ದೇವರಿಮ್ಮನ ಆಶೀರ್ವಾದ ಮಾಡಲಿ. ಅಮೇನ್, ಅಮೇನ್.